ಹೇಗೆ ಮಾಡಬೇಕು, ನಾನು ತಡೆಗಳು ಇರಲಿ ಡಿಎಕ್ಸ್ಎನ್ ಬಿಸ್ನೆಸ್ ಅನ್ನ ಯಶಸ್ವಿಯಾಗಿ ಮಾಡೇ ಮಾಡ್ತೀನಿ ಅನ್ನೋ ನಿರ್ಧಾರಕ್ಕೆ ಬಂದ್ಬಿಡ್ಬೇಕು, ಡಿಸಿಷನ್ ತಗೊಂಡ್ಬರ್ಬೇಕು ನಾವು. ನಾವು ಅಲ್ಲಿ ಯಾವುದೇ ರೀತಿಯಲ್ಲಿ ಲೆಫ್ಟ್ ಆರ್ ರೈಟ್ ಅನ್ನ ನೋಡಬಾರ್ದು, ನಮ್ಮ ಗಮನ ಯಾವತ್ತಿದ್ರು ಕೂಡ ನೇರವಾಗಿ ಇರ್ಬೇಕು. ಈ ಹಂತದಲ್ಲಿ ಹೋಗುವಾಗ ನಮ್ಗೇನಾಗ್ತದೆ, ನಾವು ಹೊಸದಾಗಿ ಡಿಎಕ್ಸ್ಎನ್ ಬಿಸ್ನೆಸ್ ಮಾಡೋರು ಇರ್ಬೋದು ಅಥವಾ ಇದುವರೆಗೆ ಅಂತಹ ಅದ್ಭುತ ಸಾಧನೆ ಆಗದೆ ಇರೋರು ಇರ್ಬೋದು, ನಮ್ಗೆ ಕೆಲವೊಮ್ಮೆ ಬೇರೆ ನೆಟ್ವರ್ಕ್ನವ್ರು ಬಂದು ನಮ್ಮನ್ನ ಸ್ನ್ಯಾಚ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಸೊ ಯಾಕೆಂದ್ರೆ ನೆಟ್ವರ್ಕರ್ಸ್ ಕೆಲಸ ಏನು ಅಂತಂದ್ರೆ, ಫಸ್ಟ್ ಆಫ್ ಆಲ್ ಲೀಡರ್ಸ್ ಅನ್ನೇ ಹುಡ್ಕೋದಿರ್ತದೆ, ಇವನ್ ನಮ್ಮದು ಕೂಡ ಇರ್ತದೆ. ಆವಾಗ ಅವ್ರು ಹೇಳ್ತಾರೆ, ನೀವು ಇಷ್ಟುವರೆಗೆ ಎಷ್ಟು ಹಣ ಮಾಡ್ಬೋದಿತ್ತು, ನಮ್ಮಲ್ಲಿ ಈ ರೀತಿಯಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಇದೆ ಹೇಳಿ ಎಲ್ಲ ನಮ್ಮನ್ನ ಸ್ನ್ಯಾಚ್ ಮಾಡ್ಲಿಕ್ಕೆ ನೋಡ್ತಾರೆ. ಸೊ ನಾವು ಅದಕ್ಕೆ ಗಮನ ಕೊಡಬಾರ್ದು. ಅದಕ್ಕೋಸ್ಕರ ನೀವು ಏನಕ್ಕೂ ನೀವು ಲೆಫ್ಟ್ ರೈಟ್ ಅಥವಾ ಇವನ್ ನೋಡ್ಲಿಕ್ಕೆ ಹೋಗ್ಬೇಡಿ, ನೀವು ಸ್ಟ್ರೇಟ್ ಅವೇ ಹೋಗ್ತಾ ಇರಿ, ಪರ್ಸಿಸ್ಟೆನ್ಸ್ ಇರ್ಬೇಕು, ಮರಳಿ ಯತ್ನವನ್ನ ಮಾಡ್ಬೇಕು ನಾವು. ಇಳುವಾಗೆ ನೋಡಿ, ನಿಮ್ಗೆ ಸಾಕಷ್ಟು ಸ್ಟೋರಿಗಳನ್ನೆಲ್ಲ ಹೇಳ್ತಾರೆ, ಸಮಯದ ಅಭಾವ ಇದೆ, ಇಲ್ಲಾದ್ರೆ ನಾನು ನಿಮ್ಗೆ ಒಂದು ಮೂಕ ಕಪ್ಪೆ ಕಿವುಡು ಕಪ್ಪೆ ಕತೆ ಹೇಳ್ಬಹುದು ಅಂತ ಅಲ್ವಾ. ಸೊ ಹಾಗಾಗಿ ಈ ಕಿವುಡು ಕಪ್ಪೆ ಯಾವಾಗ್ಲೂ ಕೂಡ ಹಾಗೆ ಅಂತೆ, ಮೇಲ್ಗಡೆ ಹತ್ತುವಾಗ ಎಲ್ಲರೂ ನೋ 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 ಹೇಳಿದ್ರು ಅದು ಕೇಳ ಇಲ್ಲ ಅಂತೆ, ಬೇರೆಯವರೆಲ್ಲ ಜಾರು ಗೋಡೆಯನ್ನ ಹತ್ತಿ ಆಗ್ಲಿಕ್ಕೆ ಆಗ್ಲಿಲ್ಲ ಅಂತ ಬಿದ್ದು ಹೋದ್ರು. ಬಟ್ ಈ ಕಿವುಡು ಕಪ್ಪೆ ಇದೆಯಲ್ಲ, ಅದನ್ನ ಹತ್ತಿ ಹೋಯ್ತು, ಗೊತ್ತೇ ಇಲ್ಲ ಅದಕ್ಕೆ. ಹಾಗೆ ನಾವು ಕೆಲವೊಮ್ಮೆ ಕಿವುಡ್ರಾಗ್ಬೇಕಾಗ್ತದೆ. ಸೊ ನಮ್ಗೆ ಯಾರೇ ಏನೇ ಹೇಳಿದ್ರು ಕೂಡ ಗಮನಿಸದೇನೆ ನಾವು ನಮ್ಮ ಅಪ್ಲೈನ್ ಏನ್ ಹೇಳ್ತಾರೆ, ನಮ್ಮ ಸ್ಪಾನ್ಸರ್, ಫಸ್ಟ್ ಆಫ್ ಆಲ್ ನಮ್ಮ ಸ್ಪಾನ್ಸರ್, ಆಮೇಲೆ ಸ್ಪಾನ್ಸರ್ ಇಲ್ಲ ನಮ್ಗೆ ಅಂತಂದ್ರೆ ಇನ್ಆಕ್ಟಿವ್ ಇದಾರೆ ಅಂತಂದ್ರೆ ರೈಟ್ ಆಕ್ಟಿವ್ ಅಪ್ಲೈನ್, ಅಥವಾ ಕಂಪನಿ ನಿಮ್ಗೆ ಯಾರು ಇಲ್ಲ ಅಂದ್ರೆ ಕಂಪನಿ ನಿಮ್ ಸೈಡ್ ಇರ್ತದೆ, ಅದಿಗೆ ಏನ್ ಹೇಳ್ತದೆ ಅದನ್ನ ನೀವು ಮಾಡಿ. ಕಾನ್ಫಿಡೆನ್ಸ್ ಇರ್ಬೇಕು ನಮ್ಗೆ, ದೃಢ ನಿರ್ಧಾರ, ಧೈರ್ಯ, ವಿಶ್ವಾಸ, ಆತ್ಮವಿಶ್ವಾಸ. ಯಾವ್ದು ಏನೇ ನಿಮ್ಗೆ ನೆಗೆಟಿವ್ ಥಾಟ್ಸ್ ಬಂದ್ರೆ ಅಥವಾ ನೆಗೆಟಿವ್ ಪೀಪಲ್ ನಿಮ್ ಜೊತೆಗೆ ಬಂದ್ರು, ನಿಮ್ಗೆ ಏನಾದ್ರು ನೆಗೆಟಿವ್ಸ್ ಅನ್ನ ಹೇಳಿದ್ರು, ರಿಜೆಕ್ಷನ್, ಪ್ರತಿರೋಧ ಪಡ್ತಾರೆ, ಅದ ಅಲ್ಲ ಇದು ಡಿಎಕ್ಸ್ಎನ್ ಚೆನ್ನಾಗಿಲ್ಲ ಅಂತ ಕೆಲವರು ಹೇಳ್ತಾರೆ, ಪ್ರಾಡಕ್ಟ್ ಕಾಸ್ಟ್ಲಿ ಅಂತ ಹೇಳ್ತಾರೆ, ಅಥವಾ ಇಂಥದೆಲ್ಲ ಬಂದು ಹೋಗಿದೆ ಅಂತ ಹೇಳ್ತಾರೆ. ನೀವು ಯಾವ್ದ್ರ ಬಗ್ಗೆನೂ ಕೂಡ ರಿಜೆಕ್ಷನ್ ಅನ್ನ ತಗೊಂಡು ನೀವು ಶಾಕ್ ಪ್ರೂಫ್ ಆಗಿರ್ಬೇಕು. ನೀವು ನೋಡಿ, ಬುಲೆಟ್ ಪ್ರೂಫ್ ಜಾಕೆಟ್ ಅನ್ನ ಕೊಟ್ಟಿದ್ದಾರೆ ಇಂಡಿಯನ್ ಆರ್ಮಿಗೆಲ್ಲ, ಹಾಗೆ ನೀವು ಬುಲೆಟ್ ಪ್ರೂಫ್ ಅನ್ನ ಹಾಕೋಬೇಕು. ಸೊ ಗುಡ್ ಲರ್ನಿಂಗ್ ಆಟಿಟ್ಯೂಡ್ ಇರ್ಲಿ, ಕಲಿಸುವಂತವ್ರು ಯಾರೇ ಇರ್ಲಿ, ವಿಷಯ ಅದೇ ಇರ್ತದೆ. ಅದಕ್ಕೋಸ್ಕರ ನಾವು ಏನ್ ಮಾಡ್ಬೇಕು ನೋಡಿ, ಈಗ ನೀವು ಒಂದು ಸ್ಕೂಲಿಗೆ ಹೋಗ್ತೀರಿ ನೀವು ಅಲ್ವಾ, ನಿಮ್ ಮಗುಗೆ ಒಂದು ಸ್ಕೂಲಿಗೆ ಹೋಗ್ತೀರಿ, ಅಲ್ಲಿ ನಿಮ್ಗೆ ಯಾರು ಟೀಚರ್ ಇರ್ತಾರೆ ಅಂತ ನೀವು ಅದನ್ನ ಡಿಸೈಡ್ ಮಾಡ್ಲಿಕ್ಕೆ ಆಗೋದೇ ಇಲ್ಲ ಅಲ್ವಾ. ಸೊ ಅಲ್ಲಿ ನಮ್ಮ ಕೆಲಸ ಏನು, ನಾವು ಏನ್ ಕಲಿತೀವಿ, ನಮ್ಮ ಮಗು ಏನ್ ಕಲಿಬೇಕು, ಇದಷ್ಟೇ ನಮ್ಮ ನಿರ್ಧಾರವಾಗಿರ್ತದೆ. ನೀವು ಹಾಗೆ ಚೇಂಜ್ ಮಾಡ್ತಾ ಹೋದ್ರೆ ಎಲ್ಲಿಗೆ ಹೋದ್ರು ಕೂಡ ನಿಮ್ಗೆ ಬೇರೆ ಬೇರೆ, ಒಬ್ಬರು ಚೆನ್ನಾಗಿರ್ತಾರೆ ಇನ್ನೊಬ್ರು ಚೆನ್ನಾಗಿಲ್ಲ ಅಂತ ನಮ್ಮ ಮನಸ್ಸಿನ ಭಾವನೆ ಇರ್ತದೆ. ಅದಕ್ಕೋಸ್ಕರ ಅದಕ್ಕೆಲ್ಲ ಯಾವುದಕ್ಕೆ ಹೋಗ್ಬಾರ್ದು, ನಾವು ಕಲಿಯೋದು ಡಿಎಕ್ಸ್ಎನ್ ಅಲ್ವಾ. ಸೊ ಇಲ್ಲಿ ಸ್ಪೀಕರ್ ಯಾರೇ ಇರ್ಲಿ, ಅದ್ರ ಬಗ್ಗೆ ಯಾವುದಕ್ಕೂ ನಾವು ಹೋಗ್ಬಾರ್ದು, ಲರ್ನಿಂಗ್ ಆಟಿಟ್ಯೂಡ್ ಇರ್ಬೇಕು. ಅಥವಾ ನಮ್ಮ ಡೌನ್ ಲೈನ್ ನಮ್ಗೆ ಹೇಳ್ಕೊಡುವಂತಹದ್ದು ಒಂದು ಈಗ ಸ್ಪೀಚ್ ಮಾಡ್ತಾರೆ, ಆ ಒಂದು ಅಹಂಭಾವ ನಮ್ಮಲ್ಲಿ ಇರಬಾರ್ದು. ಒಂದು ಒಳ್ಳೆಯ ವಿಚಾರಗಳನ್ನ ಕಲಿಯೋದು ನಮ್ಮ ಮಕ್ಕಳಿಂದನೂ ನಾವು ಕಲಿಬಹುದು, ನಮ್ಮ ಒಬ್ಬ ಸರ್ವೆಂಟ್ ಇಂದನೂ ಕಲಿಬಹುದು, ಒಬ್ಬ ಒಂದು ಪ್ರಾಣಿಯಿಂದನೂ ಕೂಡ ಕಲಿಬಹುದು. ನೇಚರ್ ಅಲ್ಲಿ ಸಾಕಷ್ಟು ಕಲಿಯುವಿಕೆ ಇದೆ. ಯಾರು ಕೊನೆವರೆಗೆ ನಿರಂತರವಾಗಿ ಕಲಿಕೆಯಲ್ಲಿ ಇರ್ತಾರೋ ಅವರೇ ಮಾಸ್ಟರ್ ಆಗ್ತಾರೆ, ಅವರೇ ಲೀಡರ್ ಆಗ್ತಾರೆ, ಅವರೇ ವಿಜಯಶಾಲಿ ಆಗ್ತಾರೆ. ಶಾಕ್ ಪ್ರೂಫ್ ಅಂತ ಹೇಳಿದೀನಿ ನಾನು ನಿಮ್ಗೆ, ಶಾಕ್ ಕೂಡ ತಡ್ಕೊಳ್ಳೋ ಶಕ್ತಿ ಇರಬೇಕು. ಹೈ ವೋಲ್ಟೇಜ್ ಶಾಕ್ ಬಂದ್ರು ಕೂಡ ಹೇಗೆ ತಡ್ಕೊಳ್ಳೋ ಸಾಮರ್ಥ್ಯ ನಿಮ್ಮಲ್ಲಿ ಇರ್ಬೇಕು. ಅಷ್ಟೇ ಯಾವುದೇ, ನೋಡಿ ನಿನ್ನೆ ನಾನು ಯಾವುದೋ ಒಂದು ನ್ಯೂಸ್ ನೋಡ್ತಾ ಇದ್ದೆ, ಸೊ ಹಾಗೆ ಯಾವುದೋ ಒಂದು ಅದು ರಿಲೇಟೆಡ್ ಬಂದಿದೆ ಅಂತ ಇಟ್ಕೊಳ್ಳಿ. ಸೊ ಎಲ್ಲ ಗ್ರೂಪ್ ಅಲ್ಲಿ ಕೆಲವರೆಲ್ಲ ಹಾಕಿದ್ದಾರೆ. ಸೊ ನೆಟ್ವರ್ಕ್ ಮಾರ್ಕೆಟಿಂಗ್ ಏನಾದ್ರೂ ಆದರೆ ಏನಾಗ್ಬಹುದು ಅನ್ನೋದ್ರ ಬಗ್ಗೆ ನೀವು ಡೋಂಟ್ ವರಿ, ಏನೂ ಆಗುದಿಲ್ಲ. ಸೊ ಎಲ್ಲ ಒಳ್ಳೇದಿದ್ದೆ ಒಳ್ಳೇದೇ ಆಗ್ತದೆ. ಈ ತರ ಯಾವುದೇ ಬಂದ್ರೆ ನೀವು ಶಾಕ್ ಪ್ರೂಫ್ ಅನ್ನೇ ಇರ್ಬೇಕು. ಇಂತಹ ನ್ಯೂಸ್ ಗಳು ನಿಮ್ಗೆ, ಫೇಕ್ ನ್ಯೂಸ್ ಗಳು, ಕೆಲವೊಮ್ಮೆ ತಪ್ಪು ನಿರ್ಧಾರಗಳು ತಗೊಂಡಿರ್ತಾರೆ, ಅವೆಲ್ಲ ಬರ್ತಾ ಇರ್ತದೆ. ಯಾಕೆಂದ್ರೆ ನಾವು ಯಾವತ್ತೂ ಕೂಡ ಸುದ್ದಿಯನ್ನ, ಗಾಳಿ ಸುದ್ದಿಯನ್ನ ತಡೆಯೋಕ್ ಶಕ್ತಿ ನಮ್ಮಲ್ಲಿ ಇಲ್ಲ, ಅದು ಗಾಳಿ ವೇಗದಲ್ಲಿ ಬರ್ತಾ ಇರ್ತದೆ. ಹಾಗಾಗಿ ಯು ಮೇ ನೀಡ್ ಟು ಫೇಸ್ ಆಬ್ಜೆಕ್ಷನ್ ಫ್ರಾಮ್ ಮೆನಿ ಇಗ್ನೋರೆಂಟ್ ಪೀಪಲ್. ತುಂಬಾ ತಿಳುವಳಿಕೆ ಇಲ್ಲದೆ ಇರುವಂತಹ ಜನರಿಂದ ನೀವು ಸಾಕಷ್ಟು ಆಬ್ಜೆಕ್ಷನ್ ಅನ್ನ ತಗೊಳ್ಬೇಕಾಗ್ತದೆ. ಅದನ್ನೆಲ್ಲ ನೀವು ಎದುರಿಸ್ಬೇಕು, ಮುಂದೆ ನುಗ್ಗಬೇಕು. ನೀವು ಇಲ್ಲಿ ಒಂದು ಆಫೀಸ್ ಅನ್ನ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಹೇಳ್ತಾರೆ. ಆಫೀಸ್ ಅಂತಂದ್ರೆ ನೀವೇನು ದೊಡ್ಡದಾಗಿ ಎಲ್ಲೋ ಹೋಗಿ ರೆಂಟಿಗೆ ತಗೋಬೇಕಂತಿಲ್ಲ. ಇಫ್ ಇಟ್ ಇಸ್ ಪಾಸಿಬಲ್ ಯು ಕ್ಯಾನ್, ಇದು ಕಂಪನಿ ಏನ್ ಹೇಳುದಿಲ್ಲ. ಬಟ್ ಪ್ರಿಪೇರ್ ಆಫೀಸ್ ಅಂದ್ರೆ ಯು ಹೋಮ್ ಆಫೀಸ್ ನಿಮ್ದು. ನಮ್ದು ಮೈ ಹೋಮ್ ಮೈ ಶಾಪ್ ಇದ್ದ ಹಾಗೆ ಮೈ ಹೋಮ್ ಮೈ ಆಫೀಸ್ ಕೂಡ ಮಾಡಿ. ಇವತ್ತಿಂದ ನಮ್ಮ ಒಂದು ಟ್ರೆಂಡ್ ಅನ್ನ ಬದಲು ಮಾಡ್ಕೊಳ್ಳೋಣ, ಮೈ ಹೋಮ್ ಆಡ್ ಮಾಡ್ಕೊಳ್ಳೋಣ ಅದ್ರ ಜೊತೆಯಲ್ಲಿ. ಮೈ ಹೋಮ್ ಮೈ ಶಾಪ್ ಇದೆಯಲ್ಲ, ಮೈ ಹೋಮ್ ಮೈ ಶಾಪ್ ಮೈ ಆಫೀಸ್. ಎಸ್, ಮೈ ಹೋಮ್ ಮೈ ಆಪ್ ಮೈ ಆಫೀಸ್, ಮೈ ಹೋಮ್ ಮೈ ಶಾಪ್ ಮೈ ಆಫೀಸ್ ಅಂತ ಇಟ್ಕೊಳ್ಳಿ. ಪ್ರಾಡಕ್ಟ್ ಡಿಸ್ಪ್ಲೇ ಇರ್ಲಿ ಅಲ್ಲಿ, ನಿಮ್ಗೆ ಆಫೀಸ್ ತರ ಒಂದು ವರ್ಕ್ ಸ್ಟೇಷನ್ ಅಂತ ಹೇಳ್ತೀವಿ ನಾವು. ನಿಮ್ಮ ಮನೆಯಲ್ಲಿ ಎಲ್ಲಿ ಸಾಧ್ಯವಾದ ಮಟ್ಟಿಗೆ ಒಂದು ನೀವು ಚೇರ್ ಕುತ್ಕೊಳ್ಳೋದು, ಎದುರುಗಡೆಗೆ ಒಂದು ಎರಡು ಜನ ಅಟ್ ಲೀಸ್ಟ್ ಕುತ್ಕೊಳ್ಳುವಂತಹ ಜಾಗವನ್ನ ರೆಡಿ ಮಾಡಿ, ಒಂದೆರಡು ಚೇರ್ ಇಟ್ಟು, ಒಂದು ಸಣ್ಣ ಟೇಬಲ್, ಅಲ್ಲಿ ಡಿಸ್ಪ್ಲೇ ನಿಮ್ಗೆ ಪ್ರಾಡಕ್ಟ್ ಅನ್ನ ಇಡ್ಲಿಕ್ಕೆ, ಬುಕ್ಸ್ ಅನ್ನ ನಿಮ್ಗೆ ಪಾಸಿಟಿವ್ ಬುಕ್ಗಳು ನಿಮ್ಗೆ ಕಾಣ್ಬೇಕು.
ಅಲ್ವಾ, ಅದು ಓದ್ತೀವಿ ನಾವು ಒಂದು ವೈಟ್ ಬೋರ್ಡ್ ಇಫ್ ಇಟ್ ಇಸ್ ಪಾಸಿಬಲ್. ಸೊ ಇವತ್ತೆಲ್ಲ ತುಂಬಾ ಕಡಿಮೆಯಲ್ಲಿ ಸಿಗ್ತದೆ ನಮ್ಗೆ, ಒಂದು ವೈಟ್ ಬೋರ್ಡ್ ಕಂಪಲ್ಸರಿ ನಾವು ಮಾಡ್ಕೊಳ್ಳೋದು ಒಳ್ಳೇದು. ಓಕೆ, ಸೊ ಈಗ ನಾ ಐ ಆಮ್ ಸಿಟಿಂಗ್ ಇನ್ ಮೈ ಆಫೀಸ್, ಸೊ ವರ್ಕ್ ಸ್ಟೇಷನ್ ಇದೆ, ಸೊ ಡೆಸ್ಕ್ ಟಾಪ್ ಇದೆ, ಸೊ ಇವೆಲ್ಲ ನಮಗೆ ಯಾವುದು ಕೂಡ ಸಾಧ್ಯ ಇದೆ ಅದನ್ನ ಮಾಡ್ಕೋಬಹುದು. ಒಂದು ಪಿನ್ ಬೋರ್ಡ್, ಒಂದು ನೋಟಿಸ್ ಬೋರ್ಡ್, ನಮ್ಮ ಟಾರ್ಗೆಟ್ ಗುರಿಯನ್ನು ಅದಕ್ಕೆ ಫಿಕ್ಸ್ ಮಾಡ್ಬೋದು, ಅಥವಾ ನಮ್ಮ ಟೀಮ್ ಅವ್ರ ಅಚೀವ್ಮೆಂಟ್ ಅನ್ನ ಹಾಕೋಬಹುದು. ಏನೆಲ್ಲ ನಮ್ಗೆ ಒಂದು ಒಳ್ಳೆಯ ಮೋಟಿವೇಟಿಂಗ್ ಫ್ಯಾಕ್ಟರ್ ಇರುತ್ತೆ, ನಮ್ಗೆ ನೆನಪಿಕೊಳ್ಳುವಂತಹ ಒಂದು ಸಮಾಚಾರಗಳಿರ್ತದೆ, ಅದನ್ನ ಪಿನ್ ಬೋರ್ಡ್ ಅಲ್ಲಿ, ನೋಟಿಸ್ ಬೋರ್ಡ್ ಅಲ್ಲಿ ಫಿಕ್ಸ್ ಮಾಡ್ಕೊಳ್ಳಿ. ಒಂದು ಟೇಬಲ್ ಇನ್ ಚೇರ್ ಆಪ್ಷನ್ ಅಲ್ಲಿ, ಓಕೆ, ಬೇಕಾಗ್ತದೆ ಇದು. ಅದರ್ವೈಸ್ ನೀವು ಚೇರ್ ಆದ್ರೂ ಓಕೆ, 25 ಆದ್ರೂ ಸೊ ಗುಡ್, ಸಾಧ್ಯವಾದಷ್ಟು ಒಂದು ಕಾರ್ನರ್ ಅಲ್ಲಿ ಸೆಟ್ ಮಾಡಿ. ದೆನ್ ಕ್ರಿಯೇಟ್ ಅನ್ ಇಮೇಜ್ ಫಾರ್ ಯುವರ್ ಸೆಲ್ಫ್ ಅಂತ ಹೇಳ್ತಾರೆ. ನಮ್ಗೆ ನಾವು ಒಂದು ಇಮೇಜ್ ಅನ್ನ ಕ್ರಿಯೇಟ್ ಮಾಡ್ಕೋಬೇಕು. ಸೊ ಹೇಗೆ? ಪೀಪಲ್ ರಿಮೆಂಬರ್ ದ ಎಕ್ಸ್ಪೀರಿಯನ್ಸ್ ನಾಟ್ ಫ್ಯಾಕ್ಟ್ಸ್ ಅಂತ. ಯಾವತ್ತು ಕೂಡ ನೋಡಿ, ಇವತ್ತು ನಾವು ಸಾಕಷ್ಟು ಕಲ್ತ್ಕೊಂಡು ಬರ್ತೀವಿ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ, ನ್ಯೂಸ್ ಸುದ್ದಿಯನ್ನ ನಾವು ಹೇಳ್ತೀವಿ, ಎಷ್ಟೆಷ್ಟು ದೊಡ್ಡ ದೊಡ್ಡ ಕ್ಲಾಸ್ಗಳನ್ನೆಲ್ಲ ನಾವು ಕೇಳಿದ್ವಿ ನಾವು, ಬಟ್ ನಮ್ಗೆ ಅದು ಎಷ್ಟು ನೆನಪಿದೆಯೋ ಗೊತ್ತಿಲ್ಲ. ಸೊ ನೆಟ್ವರ್ಕ್ ಮಾರ್ಕೆಟಿಂಗ್ ಈಗ ಅಷ್ಟು ವರ್ಷ ಇಷ್ಟೇ ಇದೆ, ಇದೆಲ್ಲ ಸ್ವಲ್ಪ ತಿಳುವಳಿಕೆಗೆ ಬೇಕು, ಬಟ್ ಅದೆಲ್ಲ ಯಾವತ್ತು ನೆನಪಿರುವುದಿಲ್ಲ ಜನರಿಗೆ. ಸೊ ನೆಟ್ವರ್ಕ್ 100 ವರ್ಷ ಇತಿಹಾಸ ಇದೆ. ಸೊ ಅಷ್ಟು ನಿಮ್ಗೆ ಸೇಲ್ಸ್ ಆಗಿದೆ, ಮುಂದಿನ ವರ್ಷದಲ್ಲಿ ಇಷ್ಟು ಆಗ್ಬಹುದು, ಅದು ಆಗ್ಬಹುದು, ಎಲ್ಲ ಹೌದು, ಬೇಕು ನಮ್ಗೆ, ನಮ್ಗೆ ಇರ್ಬೇಕು. ಬಟ್ ಅಲ್ಟಿಮೇಟ್ಲಿ ಲೀಡರ್ಸ್ ಗೊತ್ತಿರಬೇಕು, ಅಲ್ಟಿಮೇಟ್ಲಿ ನ್ಯೂ ಡಿಸ್ಟ್ರಿಬ್ಯೂಟರ್ಸ್ ಅದನ್ನ ಯಾವುದನ್ನು ಗಮನದಲ್ಲಿ ಇಟ್ಕೊಳ್ಳೋದಿಲ್ಲ, ಅವರ ಎಕ್ಸ್ಪೀರಿಯನ್ಸ್ ಅನ್ನ ಗಮನಕೊಳ್ತಾರೆ. ನಿಮ್ಮ ಜೊತೆಗೆ ಭೇಟಿಯಾದಾಗ ಯಾವ ತರ ಎಕ್ಸ್ಪೀರಿಯನ್ಸ್ ಬಂತು ಅವರಿಗೆ, ನಮ್ಮ ಪ್ರಾಡಕ್ಟ್ ಅನ್ನ ಯೂಸ್ ಮಾಡಿದಾಗ ಯಾವ ರೀತಿ ಎಕ್ಸ್ಪೀರಿಯನ್ಸ್ ಆಗಿದೆ, ಸೊ ನಾವು ಅವರಿಗೆ ಯಾವ ರೀತಿಯಲ್ಲಿ ಅವ್ರನ್ನ ನೋಡಿದ್ವಿ ನಾವು, ಸೊ ಯಾವ ಪರಿಸರದಲ್ಲಿ ನಾವು ಅವ್ರನ್ನ ಭೇಟಿ ಆದ್ವಿ. ಸೊ ನಮ್ಮ ಮನೆಗೆ ಬಂದಾಗ ನಾವು ಬಿಸ್ನೆಸ್ ಮಾಡ್ಯೂಲ್ ಕೊಡುವಾಗ, ಸೊ ನಮ್ಮ ಒಂದು ಆಫೀಸ್ ತರ ಹೇಗಿತ್ತು, ಸೊ ನಾವು ಎಲ್ಲ ಬೇರೆ ಪ್ರಾಡಕ್ಟ್ ನ ಯೂಸ್ ಮಾಡ್ತಾ ಅವರಿಗೆ ಬಂದಾಗ ಒಂದು ಮಿಲ್ಕ್ ಟೀ ಚಂದ ಮಾಡಿ ರೆಡ್ ಲೇಬಲ್ ಹಾಕಿ ಕೊಟ್ಟು DXN ಟೀನ ಅವರಿಗೆ ಪ್ರೆಸೆಂಟ್ ಮಾಡಿದ್ರೆ ಬಾಕ್ಸ್ ಅನ್ನ ಹೇಗೆ ಆಗ್ಬಹುದು, ಅದೆಲ್ಲ ಗಮನಿಸ್ತಾರೆ. ಎಕ್ಸ್ಪೀರಿಯನ್ಸ್ ನಿಮ್ಮ ಜೊತೆಗೆ ಇರ್ತದೆ. ಸೊ ಬಿ ಕೇರ್ಫುಲ್ ವಾಟ್ ಯು ಆರ್ ಫೀಡಿಂಗ್ ಯುವರ್ ಸೆಲ್ಫ್. ಸೊ ನಮ್ಗೆ ಏನೆಲ್ಲ ನಾವು ಫೀಡ್ ಮಾಡ್ಕೊಳ್ತೀವಿ ಇದೆಯಲ್ಲ, ಸೊ ನೀವು ಪಾಸಿಟಿವ್ ಅನ್ನ ಫೀಡ್ ಮಾಡಿದ್ರೆ ಪಾಸಿಟಿವೇ ಆಗ್ತದೆ, ನೆಗೆಟಿವ್ ಅನ್ನ ಫೀಡ್ ಮಾಡಿದ್ರೆ ನೆಗೆಟಿವೇ ಆಗ್ತದೆ. ತುಂಬಾ ಜನ ಏನ್ ಮಾಡ್ತಾರೆ ಅಂತಂದ್ರೆ, ಇದು ಕಾಮನ್ DXN ವಿಚಾರ ಅಲ್ಲ, ಎಲ್ಲರಿಗೂ ಕೂಡ ಮಸಾಲೆ ಬೇಕಾಗ್ತದೆ. ಈ ಮಸಾಲೆ ಅಂತಂದ್ರೆ ಅದು ಹಾಗೆ ಹೀಗೆ, ಅವ್ರು ಮೀಟಿಂಗ್ ಚೆನ್ನಾಗಿಲ್ಲ, ಅವ್ರು ಹಾಗೆ ಹೇಳ್ಬಾರ್ದಿತ್ತು, ಇವ್ರು ಹೀಗೆ ಹೇಳ್ಬಾರ್ದಿತ್ತು, ಹಾಗೆ ಹೇಳಿದ್ರೆ ಹೇಗಾಗ್ದಿತ್ತು. ನೋಡಿ, ಈ ಅಂತೆ ಕಂತೆ ಸಂತೆಗಳಿಗೆ ಎಂದು ಕೊನೆ ಇಲ್ಲವಂತೆ. ಹಾಗಾಗಿ ಅಂತೆ ಕಂತೆ ಸಂತೆಗಳ ಬಗ್ಗೆ ನಮ್ಗೆ ಬೇಡ. ಸೊ ಡಾಕ್ಟರ್ ಲಿಮ್ ಕ್ಲಿಯರ್ಲಿ ಹೇಳಿದ್ದಾರೆ, ವಾಟ್ ಈಸ್ ನಾಟ್ ಇನ್ ಯುವರ್ ಕಂಟ್ರೋಲ್ ಯು ಡೋಂಟ್ ವರಿ ಅಬೌಟ್ ಇಟ್. ನಮ್ಮ ಹತ್ರ ಕಂಟ್ರೋಲ್ ಮಾಡಕ್ ಆಗೋದಿಲ್ಲ. ಈಗ ಜೂಮ್ ಅನ್ನ ನಾವು ಕಂಟ್ರೋಲ್ ಮಾಡಕ್ ಆಗೋದಿಲ್ಲ, ನೀವು ನನಗೆ ಕೋಸ್ಟ್ ಕೊಟ್ಟಿದ್ದೀರಿ, ಬಟ್ ಈ ಒಂದು ನೆಟ್ವರ್ಕ್ ನಮ್ಮ ಕಂಟ್ರೋಲ್ ಕೈಯಲ್ಲಿ ಇಲ್ಲ. ನೆಟ್ವರ್ಕ್ ಏನಾದ್ರು ಫೇಲ್ಯೂ ಆದ್ರೆ ಡೋಂಟ್ ವರಿ, ಸೊ ನಾಳೆಗೆ ನಾವು ಕಂಟಿನ್ಯೂ ಮಾಡ್ಬೋದು. ಈ ತರ ಮೈಂಡ್ ಸೆಟ್ ಗೆ ಬರ್ಬೇಕು ನಾವು. ಸೊ ಮತ್ತೆ ಅನ್ಪ್ರೊಡಕ್ಟಿವ್ ಮ್ಯಾಟರ್ ಬಗ್ಗೆ ಡಿಸ್ಕಸ್ಸೇ ಮಾಡಬಾರ್ದು ಅಂತ ಹೇಳ್ತಾರೆ. ಸಾಕಷ್ಟು ಅನ್ಪ್ರೊಡಕ್ಟಿವ್ ಮ್ಯಾಟರ್ಗಳು ನಮ್ಗೆ ಯಾವ್ದು ನೋಡಿ, ಪಕ್ಕದ ಮನೆಯಲ್ಲಿ ನಿಮ್ಗೆ ಅಲ್ಲಿ ಕಂಪೌಂಡ್ ಅಲ್ಲಿ ಎಲ್ಲಿ ಸತ್ತು ಹೋದ್ರೆ ನಾವು ಯಾಕೆ ಚಿಂತೆ ಮಾಡ್ಬೇಕು, ಅವ್ರು ಅದನ್ನ ಕ್ಲಿಯರ್ ಮಾಡ್ಕೊಳ್ತಾರೆ. ಇಲ್ಲ ಹೋಗಿ ನೋಡಿ ಇಲ್ಲಿ ಅಂತ, ನಮ್ಮ ಮನೆಯಲ್ಲಿ ಎಷ್ಟು ಹೆಗ್ಗಣ ಸತ್ತು ಬಿದ್ದಿರ್ತದೆ, ಇದ್ರ ಬಗ್ಗೆ ನಾವು ಗಮನ ಕೊಡ್ಬೇಕು. ಹಾಗಾಗಿ ಪ್ರತಿಯೊಬ್ಬರು ಅವರ ಒಂದು ಆದ್ಯ ಕರ್ತವ್ಯವನ್ನು ನಿರ್ವಹಿಸ್ಲಿಕ್ಕೆ ನಾವು ಬದ್ಧರಾಗಿರ್ಬೇಕಾಗ್ತದೆ. ಒಂದು ಬ್ರ್ಯಾಂಡ್ ಇಮೇಜ್ ಅನ್ನು ಕೂಡ ಸಿಲೆಕ್ಟ್ ಮಾಡ್ಕೋಬೇಕು. ಸೊ ನೋಡಿ, ಐ ಆಮ್ ಈಗ ನಾನು ಕಿಮೋನ ಹಾಕಿ ಕೂತಿದ್ದೀನಿ, ಜಸ್ಟ್ ಶೂನ್ಯ ಕ್ಲಾಸ್ ಮುಗಿಸಿ ಕಿಮೋನದಲ್ಲಿ ಇದೀನಿ ನಾನು. ಸೊ ಏನ್ ಅನ್ಸ್ಬಹುದು, ನೀವು ಪ್ರೋಗ್ರಾಮ್ ಅಲ್ಲಿ ಕಿಮೋನ ಹಾಕಿದ್ರೆ ವೆರಿ ಗುಡ್. ಹಾಗೆ ನಾನು ಹೇಳುದು, ಈ ಕಿಮೋನ ಹಾಕೋಣ ನೀವೆಲ್ಲ ಊರೆಲ್ಲ ಸುತ್ತಾಡಿ ಅಂತ ಹೇಳುದಿಲ್ಲ, ಅದು ಕೂಡ ಜನರಿಗೆ ಇದು ಅಭ್ಯಾಸ ಇಲ್ಲಲ್ಲ. ಒಂದು ಮ್ಯಾರಥಾನ್ ಮಾಡ್ಬಹುದು ಅಥವಾ ಒಂದು ವಾಕ್ ಮಾಡಿ, DXN ವಾಕ್ ಅಂತ ಹೇಳಿ ನಮ್ಮ ಊರಲ್ಲಿ ಎಲ್ಲ ಶೂನ್ಯ ಹಾಕಿ ಮಾರ್ನಿಂಗ್ ವಾಕಿಂಗ್ ಹೋಗ್ಬಹುದು, ಅದು ಕಣ್ಣು ತೆರೆಸ್ತದೆ ಜನರಿಗೆ. ಇಲ್ಲ ಏನೋ ನಾನು ಚೆನ್ನಾಗಿದ್ದೀನಿ ಅಂತ ನೀವು ಶೂನ್ಯ ಅದ್ ಹಾಕೊಂಡು ಹೋದ್ರೆ ಜನ ಉಚ್ಚರು ಅಂತ ಹೇಳ್ಬಹುದು, ಬಟ್ ನಮ್ಗೆ ಇಂಪ್ರೆಷನ್ ಇರ್ತದೆ. ಅದ್ರ ಬದಲು ನಾವೇನ್ ಮಾಡ್ಬೋದು, DXN ಬ್ಯಾಗ್ ಅಥವಾ DXN ಮಾಸ್ಕ್, DXN ಟೈ ಹಾಕೊಳ್ಬಹುದು, DXN ಪೆನ್ ಇರ್ಬಹುದು, ಅಥವಾ DXN ಎಂಬ್ಲಮ್ ಗಳನ್ನ ವೇರ್ ಮಾಡುವಂತದ್ದು ಇರ್ಬಹುದು. ಬ್ರ್ಯಾಂಡ್ ಇಮೇಜ್ ನಮ್ಗೆ ಗೊತ್ತಿರ್ಬೇಕು. ಸೊ ಎಲ್ಲಾ ಕಡೆಗೆ ನಿಮ್ಮ ಗಾಡಿಗೆ ಇರ್ಬೋದು, ಫಂಕ್ಷನ್ ಗಳಲ್ಲಿ ಇರ್ಬೋದು, ಎಲ್ಲ ಶೋ ಮಾಡಿ ಅದನ್ನ. ಸೊ ಈ ತರ ನೀವು ಬ್ರ್ಯಾಂಡಿಂಗ್ ಅನ್ನ ಮಾಡೋದು ಇಂಪಾರ್ಟೆಂಟ್. ಸೊ ಲಾಂಚ್ ಯುವರ್ ಬಿಸ್ನೆಸ್. ಸೊ ಇದು ನಮ್ಮ ಬಿಸ್ನೆಸ್ ಅನ್ನ ಲಾಂಚ್ ಮಾಡೋ ಸಮಯ ಇದೆ. ಈಗ ಯುವರ್ DXN ಬುಕ್ ಅಂತ ಹೇಳಿದ್ದಾರೆ, ಒಂದು ದೊಡ್ಡದಂತಹ ಒಂದು ಬುಕ್ ಅನ್ನ, ಒಂದು ಚೊಕ್ಕದಾದಂತಹ ಸುಂದರವಾದಂತಹ ಬುಕ್ ಅನ್ನ ರೆಡಿ ಮಾಡ್ಕೋಬೇಕು ಅಂತ ಹೇಳ್ತಾರೆ. ರೈಟ್ ಡೌನ್ ಯುವರ್ ಓನ್ ಡ್ರೀಮ್ಸ್, ನಿಮ್ಮ ಕನಸುಗಳನ್ನ. ನನ್ನ ಕನಸು ಏನು ಅಂತಂದ್ರೆ, ಇವತ್ತು ನೀವು ಈಗ 72 ಮೆಂಬರ್ಸ್, ಸೊ ನನ್ನ ಬಿಟ್ರೆ, ಸೊ ಎಲ್ಲರೂ ಕೂಡ ಕ್ರೌನ್ ಅಂಬಾಸಿಡರ್ ಆಗ್ಬೇಕು ಅನ್ನೋದು ನನ್ನ ಕನಸು. ಸೊ ನಿಮ್ಮ ಕನಸು ಯಾವುದು? ನಿಮ್ಮ ಕನಸು ನೀವೊಬ್ಬರೇ ಕ್ರೌನ್ ಅಂಬಾಸಿಡರ್ ಆಗ್ಬೇಕು ಅನ್ನೋದು ಆಗಿರ್ಬಾರ್ದು. ಸೊ ನಿಮ್ಮ ಗ್ರೂಪ್ ಅಲ್ಲಿ ಎಲ್ಲರೂ ಒಂದು ಹಂತವನ್ನ, ಉತ್ತಮವಾದಂತಹ ಹಂತವನ್ನ ತಲುಪಲಿ ಅನ್ನೋದು ಕನಸು ನೀವು ಇಟ್ಕೊಂಡು ಬನ್ನಿ. ಸೊ ಈ ಕನಸುಗಳನ್ನ ನೀವು ಬುಕ್ ಅಲ್ಲಿ ಬರೀರಿ, ಅದು ಶಾರ್ಟ್ ಟೈಮ್ ಟರ್ಮ್ ಅಲ್ಲಿ.
ಮಿಡ್ ಟರ್ಮ್ ಅಲ್ಲಿ ಲಾಂಗ್ ಟರ್ಮ್ ಅಲ್ಲಿ ವೆನ್ ಯು ಆರ್ ಫ್ಲೈಯಿಂಗ್ ಇನ್ ಎ ಫ್ಲೈಟ್ ಸೊ ಫ್ಲೈಟ್ ಅಲ್ಲಿ ಬರೆದಿರ್ತಾರೆ ಒಂದು ತಾಯಿ ಮಗು ಇದ್ರು ಕೂಡ ಆಕ್ಸಿಜನ್ ಅನ್ನ ಅಲ್ಲಿ ನಿಮ್ಗೆ ಎಮರ್ಜೆನ್ಸಿಗೆ ಆಕ್ಸಿಜನ್ ಇಟ್ಟಿರ್ತಾರೆ ಆ ಆಕ್ಸಿಜನ್ ಇದೆಯಲ್ಲ ಆ ಆಕ್ಸಿಜನ್ ಅನ್ನ ನೀಡಿ ಪೀಪಲ್ಗೋಸ್ಕರ ಅಲ್ಲಿ ಇಡ್ತಾರೆ ಆಕ್ಸಿಜನ್ ಒಂದು ಬಟನ್ ಪ್ರೆಸ್ ಮಾಡಿದ ತಕ್ಷಣ ನಿಮ್ಗೆ ಆಕ್ಸಿಜನ್ ಕೆಳಗಡೆಗೆ ಬರ್ತದೆ ಮಾಸ್ಕ್ ತರ ಹಾಕೊಂಡ್ರೆ ನಿಮ್ಗೆ ಉಸಿರಾಟವನ್ನ ಮಾಡ್ಬೋದು ಅಲ್ಲಿ ಹೇಳ್ತಾರೆ ಫಸ್ಟ್ ನೀವು ಮಾಸ್ಕ್ ಹಾಕೊಳ್ಳಿ ಆಮೇಲೆ ಮಗುವಿಗೆ ಹಾಕಿ ನಾವೇನ್ ಮಾಡ್ತೀವಿ ಮಕ್ಕಳು ಚಿಕ್ಕವರಲ್ವಾ ಫಸ್ಟ್ ಮಕ್ಕಳಿಗೆ ನಾವು ಎಲ್ಲದಕ್ಕೂ ಇಂಪಾರ್ಟೆನ್ಸ್ ಕೊಡ್ತೀವಿ ನಾವು ತಪ್ಪಲ್ಲ ಬಟ್ ಮಗುಗೆ ಹಾಕೋ ಟೈಮಲ್ಲಿ ನಿಮ್ಗೆ ಏನಾದ್ರೂ ಅನ್ಕಾನ್ಶಿಯಸ್ ಆದ್ರಿ ಅಂತಂದ್ರೆ ಮಗುನ ರಕ್ಷಣೆ ಮಾಡೋರು ಯಾರು ಹಾಗೆ ಆಸ್ ಎ ಲೀಡರ್ ನೀವು ಯು ಶುಡ್ ಫಾಲೋ ಯುವರ್ ಡ್ರೀಮ್ಸ್ ಫಸ್ಟ್ ಆಫ್ ಆಲ್ ನಮ್ಮ ಟೀಮ್ಗೋಸ್ಕರನೇ ಕೆಲಸ ಮಾಡ್ತೀನಿ ನಾನು ಅವ್ರ ಹಿಂದೆನೆ ಹೋಗ್ತೀನಿ ಅವರಿಗೆ ಜೊತೆಯಲ್ಲೇ ಇರ್ತೀನಿ ನಾನೇನು ಫ್ರಂಟ್ ಲೈನ್ ಹಾಕ್ಲಿಕ್ಕೆ ಆಮೇಲೆ ನೋಡ್ಕೊಂಡ್ರೆ ಆಯ್ತು ಅಂತ ಹೋಗ್ಬಾರ್ದು ನೀವು ಫಸ್ಟ್ ಫ್ರಂಟ್ ಲೈನ್ ಹಾಕಿ ನೀವು ಪ್ರಾಡಕ್ಟ್ ಮೀಟಿಂಗ್ ಕೊಡಿ ಎಲ್ಲ ಮಾಡಿ ಆಮೇಲೆ ನಿಮ್ಮ ಜನರನ್ನ ಕೈ ಬಿಡಬೇಡಿ ಅಷ್ಟೇ ಅವ್ರು ಕರೆದಾಗ ಹೋಗಿ ಅಥವಾ ಕೇಳಿ ನಿಮ್ಮದು ಕೆಲಸ ನಡೀತಾನೆ ಇರ್ಬೇಕು ನಿಮ್ಮ ಕನಸುಗಳು ಸಾಕಾರ ಆದ್ರೆ ನೀವೇ ಮೋಟಿವೇಟಿಂಗ್ ಫ್ಯಾಕ್ಟರ್ ಅವರಿಗೆ ನೀವೇ ಮೆಂಟರ್ ಅವರಿಗೆ ಸೊ ನೀವು ನಿಮ್ಮನ್ನ ನೋಡಿ ಅವರು ಫಾಲೋ ಮಾಡ್ತಾರೆ ಹಾಗಾಗಿ ಸೊ ನಾವು ಶಾರ್ಟ್ ಟರ್ಮ್ ಗೋಲ್ ಮಿಡ್ ಟರ್ಮ್ ಗೋಲ್ ಲಾಂಗ್ ಟರ್ಮ್ ಗೋಲ್ ನೆಕ್ಸ್ಟ್ 1 ಇಯರ್ 3 ಇಯರ್ 5 ಇಯರ್ ದೆನ್ 10 ಇಯರ್ ಇವನ್ 20 ಇಯರ್ ಗೋಲ್ ಕಾಲ್ಸ್ ನೀವು ಕೂಡ ಫಿಕ್ಸ್ ಮಾಡ್ಕೊಳ್ಬಹುದು ಓಕೆ ಅಂಡ್ ಯಾರಾದ್ರೂ ನಮ್ಗೆ ಇವತ್ತು ಸೊ ಐ ಆಮ್ ಥ್ಯಾಂಕ್ ಯು ವೆರಿ ಮಚ್ ನೀವು ನನ್ನನ್ನ ಕೇಳ್ತಾ ಇದ್ದೀರಾ ಈಗ ಸೊ ಈ ಅವಕಾಶ ನಮ್ಗೆ ಟೀಮ್ DXN DXN ಕರ್ನಾಟಕ ಮತ್ತೆ ಲೀಡರ್ಶಿಪ್ ಫೌಂಡೇಶನ್ ನೀಡಿದೆ ಸೊ ಅದಕ್ಕೆ ನಾನು ಯಾವತ್ತೂ ಕೂಡ ಆಭಾರಿ ಆಗಿರ್ತೀನಿ ಸೊ ಒಂದು ಯಾರೇ ಆದ್ರೂ ಕೂಡ ಥ್ಯಾಂಕ್ ಯು ನೋಟ್ ಇದನ್ನ ನಾವು ಹ್ಯಾಬಿಟ್ ಮಾಡ್ಕೋಬೇಕು ಅವ್ರು ಯಾರೇ ಇರ್ಲಿ ಒಬ್ಬ ಸರ್ವೆಂಟ್ ನಮ್ಮ ಬ್ಯಾಗ್ ಅನ್ನ ಎತ್ತಿಟ್ಟ ಅಂತಂದ್ರು ಥ್ಯಾಂಕ್ ಯು ಹೇಳೋದನ್ನ ಬೆಳೆಸ್ಕೊಳ್ಬೇಕು ಅಂತ ಹೇಳ್ತಾರೆ ಅದರಿಂದ ಏನ್ ಪ್ರಯೋಜನ ಅಂದ್ರೆ ನಮ್ಮ ಮನಸ್ಸು ಕ್ಲಿಯರ್ ಆಗ್ತಾ ಹೋಗ್ತದೆ ಗಿವ್ ಅಂಡ್ ಟೇಕ್ ಫಾರ್ ಟೇಕ್ ಪಾಲಿಸಿ ನೀವು ಸಾಲಗಾರ ಆಗಿರೋದಿಲ್ಲ ಅಲ್ಲಿಂದ ಅಲ್ಲಿಗೆ ನಾವು ಕ್ಲಿಯರ್ ಮಾಡ್ಬಿಡ್ಬೇಕು ಯಾವಾಗಲೂ ಕೂಡ ಓಕೆ ವಾಟ್ ಯು ಹ್ಯಾವ್ ಲರ್ನ್ಡ್ ನ್ಯೂ ಅದನ್ನ ಬರೆದಿಟ್ಕೋಬೇಕು ನೀವು ಥ್ಯಾಂಕ್ ಯು ನಿಮ್ಗೆ ಹೇಳಲಿಕ್ಕೆ ಆಗ್ಲಿಲ್ಲ ಈಗ ಒಂದು ಎಲ್ಲರಿಗೂ ನಿಮ್ಗೆ ಒಳ್ಳೇದು ಮಾಡಿದವರಿಗೆ ಸಹಾಯ ಮಾಡಿದವರಿಗೆ ಥ್ಯಾಂಕ್ ಯು ಹೇಳ್ಬಿಡಿ ಅಷ್ಟೇ ಅಂಡ್ ನೆಕ್ಸ್ಟ್ ನಾಲೆಜ್ ಇದೆಯಲ್ಲ ಇದು ಎಲ್ಲಿಂದ ಬರ್ತದೆ ಹೇಗೆ ಬರ್ತದೆ ಅನ್ನೋದ್ ಬಗ್ಗೆ ವರಿ ಮಾಡಬೇಡಿ ಸೊ DXN ಒಳಗೆ ಎಲ್ಲಿಂದ ಬರ್ತದೆ ಅಂತ ನೀವು ತಗೊಳ್ತಾ ಹೋಗಿ ಇವತ್ತು ಸಾಕಷ್ಟು ನಿಮ್ಗೆ ಚಾನೆಲ್ಗಳು ಲಭ್ಯ ಇದೆ ಎಲ್ಲ ಕಡೆಗೆ ನಿಮ್ಗೆ ನಾಲೆಜ್ ಸಿಗ್ತದೆ ಈ ನಾಲೆಜ್ ಅನ್ನ ಎಲ್ಲ ತಗೊಂಡ್ವಿ ಅಂತಂದ್ರೆ ಸೊ ನಾವು ಎಷ್ಟು ಸಾವಿರಾರು ಜನರಿಗೆ ನಾವು ಮಾಡೆಲ್ ಆಗ್ಬೋದು ಲಕ್ಷಾಂತರ ಜನರಿಗೆ ಉದ್ಯೋಗವನ್ನ ಕಲಿಸಬಹುದು ಸೊ ಅಂತಹ ಒಂದು ನಾಲೆಜ್ ಅನ್ನ ನಾವು ತಗೋಬೇಕು ಎಲ್ಲಿ ಸಿಗ್ತದೆ DXN ಅಲ್ಲಿ ನೋಡಿ ನೀವು DXN ನೋ ಅಬೌಟ್ ಕಂಪನಿ ಇಲ್ಲಿ ನೀವು DXN2U.com ಗೆ ಹೋಗಿ ಸಿಗ್ತದೆ ನಿಮ್ಗೆ ಸೊ DXN2UAsia.com ಅಲ್ಲಿ ಹೋದ್ರೆ ಸಿಗ್ತದೆ ಸೊ ಎಲ್ಲ ಕಡೆಗೆ DXN ಫೇಸ್ಬುಕ್ ಪೇಜ್ ಅಲ್ಲಿ ಇದೆ ಯೂಟ್ಯೂಬ್ ಪೇಜ್ ಅಲ್ಲಿ ಇದೆ ನಿಮ್ಗೆ ಎಲ್ಲದ್ರೊಳಗೆ DXN ಸಿಗ್ತದೆ ನಿಮ್ಗೆ IVRS ಸೆಂಟರ್ ಗಳಿದೆ ಮ್ಯಾಗ್ಝಿನ್ ಗಳು ಬರ್ತದೆ ಬುಕ್ ಗಳಿದೆ ಎಲ್ಲ ನಿಮ್ಗೆ DXN ಒಳಗೆ ಸಿಗ್ತದೆ ಇದನ್ನ ನಾವು ತಗೋಬೇಕು ನೋಡಿ ಇಲ್ಲಿ ಅವರ್ ನ್ಯೂ ಬಿಸ್ನೆಸ್ ಟೂಲ್ಸ್ ಅಂತ ಕಂಪನಿ ಒಂದು ಬಿಸ್ನೆಸ್ ಟೂಲ್ ಅನ್ನ ಕೊಟ್ಟಿದೆ ಈಗ ನಾನು ಪ್ರೆಸೆಂಟ್ ಮಾಡ್ತಾ ಇರೋದು ನ್ಯೂ ಬಿಸ್ನೆಸ್ ಟೂಲ್ ಅಲ್ಲಿ ಇದೆ ಸೊ ಪ್ರೀವಿಯಸ್ ಅನ್ನು ಕೂಡ ಇದೆ ಇದು ಎಲ್ಲದೂ ನಮ್ಮ ಕೈಯಲ್ಲಿ ಇರಬೇಕು ಕಂಪನಿ ಪ್ರೊಫೈಲ್ ಕಂಪನಿ ಬಗ್ಗೆ ತಿಳ್ಕೊಳ್ಳೋದಾಗಿರ್ಬೋದು ಪ್ರಾಡಕ್ಟ್ ನಾಲೆಜ್ ಆಗಿರ್ಬೋದು ದೀಸ್ ಟೂ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ವೆನ್ ಯು ಆರ್ ಗೋಯಿಂಗ್ ಔಟ್ ಯಾಕೆಂದ್ರೆ ನೀವು ಜನರಿಗೆ ಫಸ್ಟ್ ಹೇಳುವಾಗ ಕಂಪನಿ ಬಗ್ಗೆ ಮಾತಾಡ್ಬೇಕು ಪ್ರಾಡಕ್ಟ್ ಬಗ್ಗೆ ಹೇಳ್ಬೇಕು ಈ ಬುಕ್ ಅನ್ನ ಫಸ್ಟ್ ತೋರಿಸಿ ಬುಕ್ ಅನ್ನ ಒಂದ್ಸಲ ಎಕ್ಸ್ಪ್ಲೈನ್ ಮಾಡಿ ಆಮೇಲೆ ಆಸ್ ಪರ್ ಮೈ ನಾಲೆಜ್ ನಮ್ಮ ಕರೆಕ್ಷನ್ ಎಸೆನ್ಸಿಟಿ ಅವ್ರು ಹೇಳ್ತಾರೆ ಆಮೇಲೆ ಏನಾದ್ರು ಮಿಸ್ಟೇಕ್ಸ್ ಇದ್ರೆ ಫಸ್ಟ್ ನಾವು ಕಂಪನಿ ಬಗ್ಗೆ ಹೇಳ್ಬೇಕು ಸೆಕೆಂಡ್ ಪ್ರಾಡಕ್ಟ್ ಬುಕ್ ಗಳನ್ನ ತೋರಿಸ್ಬೇಕು ನೀವು ಫಸ್ಟ್ ಗೆ ಪ್ರಾಡಕ್ಟ್ ಅನ್ನ ಇಟ್ಟರೆ ರೇಟ್ ಅನ್ನೇ ಗಮನಿಸ್ತಾರೆ ಅವ್ರು ಹಾಗಾಗಿ ಪ್ರಾಡಕ್ಟ್ ಎಲ್ಲ ಡಿಸ್ಪ್ಲೇ ಮಾಡಿ ತೋರಿಸಿದ ಮೇಲೆ ಆಮೇಲೆ ನಾವು ಅದ್ರ ಬಗ್ಗೆ ಮುಂದೆ ಮಾತಾಡ್ಬೋದು ಇಲ್ಲಿ ಗುಡ್ ಎಥಿಕ್ಸ್ ಫಾರ್ ಯುವರ್ ನಾಲೆಜ್ ಯುವರ್ ಎಕ್ಸ್ಪೀರಿಯನ್ಸ್ ಗೆ ಗುಡ್ ಬಿಸ್ನೆಸ್ ಮ್ಯಾನ್ಯುವಲ್ ಹೇಗೆ ಮಾಡ್ಬೇಕು ಅಂದಿದೆ ಅಂಡರ್ಸ್ಟ್ಯಾಂಡಿಂಗ್ ದ ಮಾರ್ಕೆಟಿಂಗ್ ಪ್ಲಾನ್ ಈ ಬುಕ್ ಅನ್ನು ಕೂಡ ನಾವು ಇಟ್ಕೋಬೇಕು ಜನರಿಗೆ ಇದನ್ನ ಕಲಿಸ್ಬೇಕು ಓಕೆ ಸೊ ಇದನ್ನೆಲ್ಲ ಕಲ್ತ್ಕೋಬೇಕು ದೆನ್ ಈ ಬುಕ್ಸ್ ಗಳನ್ನ ಓದಿ ದ ಬಿಸ್ನೆಸ್ ಆಫ್ ದ 21st century ಸೊ ಈಗ ಈ ಬಿಸ್ನೆಸ್ ಬಗ್ಗೆ ನಾವು ಹೇಳ್ಬೇಕು ಅಂದ್ರೆ ಇದು ಎಕ್ಸಲೆಂಟ್ ಬುಕ್ ಈಗ ನೀವು ವಿಡಿಯೋ ಆನ್ ಮಾಡಿದ್ರೆ ಗಮನಿಸಬಹುದು ಸೊ ದಿಸ್ ಸಿ ದ ಬಿಸ್ನೆಸ್ ಆಫ್ ದ 21st century ನೀವು ಗಮನಿಸಬಹುದು ನನ್ನ ಹತ್ರ ಇದೆ ನೋಡಿ ಬಿಸ್ನೆಸ್ ಆಫ್ ದ 21st century ಸೊ ವೆರಿ ಗುಡ್ ಎಕ್ಸಲೆಂಟ್ ಬುಕ್ ದೆನ್ ಮತ್ತೊಂದು ಬುಕ್ ನಿಮ್ಗೆ ಕಾಪಿ ಕ್ಯಾಟ್ ಮಾರ್ಕೆಟಿಂಗ್ ನಾನು ಅಲ್ಮೇರಾದಲ್ಲಿ ಇಟ್ಟಿದ್ದೀನಿ ಸೊ ದೆನ್ ಗೋಪ್ರೋ ಐ ವಿಲ್ ಶೋ ಯು ಹಿಯರ್ ಸಿ ಗೋಪ್ರೋ ಎರಿಕ್ ವೋರ್ ಬರ್ತಿದ್ರೆ US ಬುಕ್ ಎಕ್ಸಲೆಂಟ್ ವೆರಿ ಗುಡ್ ಬುಕ್ ಫ್ಯಾಂಟಾಸ್ಟಿಕ್ ಅಲನ್ ಪೀಸ್ ಕೂಡ ಇದು ಇದೆ ನನ್ನ ಹತ್ರ ಎಲ್ಲನ್ನ ಒಂದು ಲೈಬ್ರರಿನಲ್ಲಿ ಇಲ್ಲಿ ಎಕ್ಸೆಪ್ಟ್ ಕಾನ್ಫಿಡೆಂಟ್ ಕಾನ್ವರ್ಸೇಷನ್ಸ್ ಒಂದು ಬುಕ್ ಇಲ್ಲ ಸೊ ನಾನು ಅಪ್ಲೈನ್ ಕೇಳಿ ಅದನ್ನ ತಗೊಳ್ಬೇಕಾಗಿದೆ ಸ್ಕಿಲ್ ವಿತ್ ಪೀಪಲ್ ದ ಮ್ಯಾಜಿಕ್ ಆಫ್ ಥಿಂಕಿಂಗ್ ಬಿಗ್ ಅಂಡ್ ಯು ಕ್ಯಾನ್ ವಿನ್ ಶಿವಕೇರಾ ಬರೆದಿದ್ದಾರೆ ಅಲನ್ ಪೀಸ್ ಕ್ವಶನ್ ಆರ್ ದ ಆನ್ಸರ್ಸ್ ಸೊ ಅಂಡ್ ಕಾಪಿಕೆಟ್ ಮಾರ್ಕೆಟ್ ಈ ಬುಕ್ ಎಲ್ಲ ಇದೆಯಲ್ಲ ಇದ್ರ ಹೊರತಾಗಿ ಇನ್ನೂ ಕೂಡ ಇದೆ ನಿಮ್ಗೆ ಪ್ಯಾರಬಲ್ ಆಫ್ ಪೈಪ್ಲೈನ್ಸ್ ಇದೆ ಇವೆಲ್ಲ ಮಾಡೆಲ್ಸ್ ಕಂಪನಿ ಕೊಟ್ಟಿದೆ
ಒಂದು ಇಂತಹ ಬುಕ್ಗಳನ್ನ ಓದ್ಬೇಕಂತ. ಇದರ ಕನ್ನಡ ಅವತರಣಿಕೆಗಳು ಕೂಡ ಕೆಲವೊಂದರೊಳಗು ನಿಮ್ಗೆ ಸಿಗ್ತದೆ. ಈ ಪುಸ್ತಕವನ್ನ ಓದ್ಬೇಕು ಯಾವಾಗಲೂ ಕೂಡ. ನೋಡಿ, ನಾಲೆಜ್ ಆಫ್ ಅದರ್ಸ್, ಬೇರೆಯವರು ಎಷ್ಟು ಕಷ್ಟಪಟ್ಟು ಬರೆದಿರ್ತಾರೆ ಅದನ್ನ ನಾವು ಓದ್ಲಿಕ್ಕೆ ತುಂಬಾ ಸುಲಭ ಅಲ್ವಾ? ಅದನ್ನು ಓದ್ಬಹುದು. ಒಂದು ಬುಕ್ ಬರೆಯೋದು ಎಷ್ಟು ಕಷ್ಟ ನೋಡಿ. ನಮ್ಮಲ್ಲಿ ಈಗ ಎಸ್ಎನ್ ಶೆಟ್ಟಿ ಅವರು ಬರೆದಿದ್ದಾರೆ, ದಯಾನಂದ ಶೆಟ್ಟಿ ಅವರು ಬುಕ್ ರೈಟರ್ ಇದ್ದಾರೆ. ಸೊ ಈ ತರ ಬುಕ್ ಅನ್ನ ಬರೆಯೋದಿದೆಯಲ್ಲ, ತುಂಬಾ ಟೆನ್ಷನ್, ಬರಿಬೇಕು. ಅದ್ರ ಬದಲು ಈಗ ಅವ್ರು ಬರೆದಿರೋದನ್ನ ನಾವು ಓದ್ಬಿಟ್ರೆ ಹೇಳಿ ಕೇಳಿ ನಮ್ದು ಕಾಪಿ ಕ್ಯಾಟ್ ಮಾರ್ಕೆಟಿಂಗ್. ಅದನ್ನ ಓದಿ ನೂರಾರು ಜನರಿಗೆ ಓದಿಸುವಂತ ಕೆಲಸವನ್ನ ಮಾಡ್ಬೋದು. ಹೌ ಟು ಬಿಲ್ಡ್ ಎ ಸ್ಟ್ರಾಂಗ್ ಅಂಡ್ ಸೆಕ್ಯೂರ್ಡ್ ಬಿಸ್ನೆಸ್ ಅಂತ. ಸೊ ಐ ಆಮ್ ಸೋ ಹ್ಯಾಪಿ, ನನ್ಗೆ ತುಂಬಾ ಖುಷಿ ಇದೆ. ಯಾಕೆಂದ್ರೆ ಇನಿಷಿಯಲ್ ಡೇಸ್ ವಿ ವರ್ಕ್ ಲೈಕ್ ಎನಿಥಿಂಗ್. ಎಷ್ಟು ಕೆಲಸ ಮಾಡಿದೀವಿ ಅಂತಂದ್ರೆ, ಈಗ ನಾವು ಸ್ಟ್ರಾಂಗ್ ಅಂಡ್ ಸೆಕ್ಯೂರ್ಡ್ ಪ್ಲೇಸ್ ಅಲ್ಲಿ ಇದ್ದೀನಿ. ಐ ಆಮ್ ಇನ್ ಅ ಸೆಕ್ಯೂರ್ಡ್ ಪ್ಲೇಸ್, ಎಸ್ ಸೆಕ್ಯೂರ್ಡ್ ಪ್ಲೇಸ್ ಅಲ್ಲಿ ಇದ್ದೀನಿ ನಾನು. ಈಗ ನಾವು ಫರ್ದರ್ ಎಕ್ಸ್ಟೆನ್ಷನ್ ಹೋಗ್ಬೇಕು ಅಂದ್ರೆ ಮತ್ತೆ ನಾವು ಸ್ವಲ್ಪ ವರ್ಷ ನಾವು ಕೆಲಸವನ್ನ ಮಾಡ್ಬೇಕು. ಎಲ್ಲರೂ ಸೇರಿ ಜೊತೆಯಲ್ಲಿ ಕೆಲಸ ಮಾಡೋಣ. ಎಲ್ಲರಿಗೋಸ್ಕರ ಎಲ್ಲರೂ ಕೆಲಸ ಮಾಡಿದ್ರೆ ಏನಾಗ್ತದೆ? ಎಲ್ಲರಿಗೂ ಸಮಪಾಲು, ಸಹಬಾಳ್ವೆ, ಸಹಮತ, ಸಂತೋಷ ಎಲ್ಲರಿಗೂ ಸಿಗ್ತದೆ. ಓಕೆ, ದೆನ್ ಈಗ ಸ್ಟೇಜಸ್ ಅಲ್ಲಿ ನಿಮ್ಗೆ ಮೂರು ಸ್ಟೇಜಸ್ ಅನ್ನ ಕೊಟ್ಟಿದ್ದಾರೆ ಅವರು. ಐ ಹೋಪ್ ನಾನು ನನ್ನನ್ನ ನೀವು ಫಾಲೋ ಮಾಡ್ತಾ ಇದ್ದೀನಿ ಅಂತ ಅನ್ಕೊಂಡಿದ್ದೀನಿ. ಎಲ್ಲ ಕ್ಲಿಯರ್ ಇದೆ ಅಂತ ಅನ್ಕೊಂಡಿದ್ದೀನಿ. ಓಕೆ, ಯಾವ್ದಾದ್ರೂ ನಿಮ್ಗೆ ಯಾರಿಗಾದ್ರು ಅಡಚಣೆ ಇದ್ರೆ ಹ್ಯಾಂಡ್ ರೈಸ್ ಮಾಡಿ. ಐ ಕ್ಯಾನ್ ಸಿ ಹಿಯರ್ ಇನ್ ಇದು ಪಾರ್ಟಿಸಿಪೆಂಟ್ ಲಿಸ್ಟ್ ಅಲ್ಲಿ ಗೊತ್ತಾಗ್ತದೆ. ಈ ಸರ್ವೈವಲ್ ಬೆನಿಫಿಟ್ ಏನಿದೆ ಅಂತಂದ್ರೆ, ಫಸ್ಟ್ ನಾವು ಬಿಸ್ನೆಸ್ ಅಲ್ಲಿ ಸರ್ವೈವ್ ಆಗ್ಬೇಕಾಗ್ತದೆ. ಎನಿ ಬಿಸ್ನೆಸ್ ಫಸ್ಟ್ ಏನು ಒಂದು ನಮ್ಮ ಅದರ್ ಬಿಸ್ನೆಸ್ ಅಲ್ಲಿ ಹೇಳುವಾಗ ಮೂರು ವರ್ಷ ಸರ್ವೈವಲ್ ಇರ್ತದಂತೆ. ಮೂರು ವರ್ಷ ಯಾವುದೇ ಒಂದು ಇಂಡಸ್ಟ್ರಿನ ಒಂದು ಬಿಸ್ನೆಸ್ ಗೆ ಬರ್ಬೇಕು ಅಂದ್ರೆ ಮೂರು ವರ್ಷ ಸರ್ವೈವಲ್, ದೆನ್ ನೆಕ್ಸ್ಟ್ ಅನದರ್ ಫೈವ್ ಇಯರ್ಸ್ ಡೆವಲಪ್ಮೆಂಟ್ ಅಂತೆ. ಆ ನಂತರ ಪ್ರಾಸ್ಪೆರಿಟಿ ಸ್ಟಾರ್ಟ್ ಅಂತ ಹೇಳ್ತಾರೆ. ಬಟ್ ಈ ನೆಟ್ವರ್ಕ್ ಮಾರ್ಕೆಟಿಂಗ್ ಸ್ಪೆಷಲಿ ಇನ್ DXN ನಿಮ್ಗೆ 1 in 3 years ಅಲ್ಲಿ ನಿಮ್ಗೆ ಈ ಸರ್ವೈವಲ್ ಅಂಡ್ ಡೆವಲಪ್ಮೆಂಟ್ ಸ್ಟೇಜ್ ಮುಗ್ದು ಹೋಗ್ಬಿಡ್ತದೆ. 1 year ನೀವು ಸರ್ವೈವ್ ಆಗ್ಬೇಕು. ಫಸ್ಟ್ ಆಫ್ ಆಲ್ ಒಂದು ವರ್ಷ ನೀವು ಪ್ರತಿ ತಿಂಗಳ ಒಂದು ವರ್ಷ ಪ್ರತಿ ತಿಂಗಳ ಮಿನಿಮಮ್ 1000 PV ಅನ್ನ ನೀವು ಮಾಡಿ ಕಸ್ಟಮರ್ ಅನ್ನ ಮೀಟ್ ಮಾಡ್ತೀರಾ ಅಂದ್ರೆ 100% ನಿಮ್ಗೆ ಸರ್ವೈವಲ್ ಆಗೋಗ್ಬಿಡ್ತೀರಾ ನೀವು. ದೆನ್ ಡೆವಲಪ್ಮೆಂಟ್ ಸ್ಟೇಜ್, ಡೆವಲಪ್ಮೆಂಟ್ ಸ್ಟೇಜ್ ಅಲ್ಲಿ ಇಟ್ ವಿಲ್ ಟೇಕ್ ಅನದರ್ 2 years. ಸೊ ಸಾಕಷ್ಟು ಫ್ರಂಟ್ ಲೈನ್ ಗಳನ್ನ ವಿಡ್ತ್ ಅನ್ನ ಹಾಕೊಳ್ಳುವಂತದ್ದು, ಒಂದು 10-20 ಡೈಮಂಡ್ಸ್ ಅನ್ನ ಕ್ರಿಯೇಟ್ ಆಗುವಂತದ್ದು. ಸೊ ಅಟ್ ಲೀಸ್ಟ್ ಒಂದು ಕ್ರೌನ್ ಡೈಮಂಡ್ ಹಂತ, ಈ ಹಂತ ಬರುವಾಗ ನಿಮ್ದು ಡೆವಲಪ್ಮೆಂಟ್ ಸ್ಟಾರ್ಟ್ ಆಗ ಹೋಗ್ತದೆ. ಸೊ ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕು, 1 in 3 years ಅಂತ ನಾವು ಹೇಳ್ತೀವಿ. ನಾವು ಒಂದು ಒಳ್ಳೆ ಹಂತ ನಿಮ್ಗೆ ಸಿಗ್ತದೆ ಅಂತ. ದೆನ್ ಆಫ್ಟರ್ 3 years, 5 years ನೀವು ಇಲ್ಲಿ ಕಳೆದಿದ್ದೀರಾ ಅಂತಂದ್ರೆ ಪ್ರಾಸ್ಪೆರಿಟಿ ನಿಮ್ಗೆ. ಸೊ ನಿಮ್ಗೆ ಏನ್ ಅಲ್ಟಿಮೇಟ್ ಗೋಲ್ ಇದೆ ಅದು ಸಿಕ್ ಹೋಗ್ತದೆ. ಯಾರೆಲ್ಲ 10 years ಇನ್ DXN ಅಲ್ಲಿ ಇದ್ದೀರಿ ನೀವು ಅರ್ಥ ಮಾಡ್ಕೊಳ್ಳಿ, ನಿಮ್ಗೆ ಖಂಡಿತವಾಗ್ಲೂ ಸೋಲು ಬರುವುದೇ ಇಲ್ಲ. ಇನ್ನು ವಿಜಯವನ್ನ ನೀವು ಇನ್ಕ್ರೀಸ್ ಮಾಡ್ಕೋಬೇಕಷ್ಟೇ. 10 ವರ್ಷಕ್ಕಿಂತ ನಾನು ಈಗ ನಮ್ಮ ಅಪ್ಲೈನ್ ಜೊತೆಯಲ್ಲಿ ನಾನು ನಮ್ದು 20th year ಇದು, 20th ಎಸ್ಎನ್ ಶೆಟ್ಟಿ ಅವ್ರ ಜೊತೆಯಲ್ಲಿ DXN ಅಲ್ಲಿ ಇದ್ದೀನಿ ನಾನು. ಸೊ ನಿರಂತರವಾಗಿ ಅವ್ರ ಜೊತೆಯಲ್ಲೇ ಇರ್ತೀನಿ ಅಂತ ಹೇಳಿದ್ದೀನಿ. ಹಾಗೆ ನಮ್ಮ ಜೊತೆಯಲ್ಲಿ ನಮ್ಮ ಬಿಸ್ನೆಸ್ ಅಸೋಸಿಯೇಟ್ಸ್ ಕೂಡ 10 ವರ್ಷದಿಂದ, 5 ವರ್ಷದಿಂದ, 17 ವರ್ಷದಿಂದ ಬಿಸ್ನೆಸ್ ಮಾಡೋರು ಕೂಡ ಇದ್ದಾರೆ. ಸೊ ನೀವೆಲ್ಲರೂ ಕೂಡ ಹಾಗೆ ಮುಂದೆ ಹೋಗಿ, ನೀವೆಲ್ಲ ಯಂಗ್ಸ್ಟರ್ಸ್ ಇದ್ದೀರಾ. ಸೊ ನಿಮ್ಗೆ ನಮಗಿಂತ ಜಾಸ್ತಿ ಅವಕಾಶಗಳಿದೆ. ನಿಮ್ಗೆ ಈಗ ಕಂಪ್ಲೀಟ್ಲಿ ಎಲ್ಲ ತೆರೆದು ಇಟ್ಟಿರುವಂತಹ ಓಪನ್ ಆಗಿದೆ, ಇದು ಎಲ್ಲ ಕಡೆಗೆ ಸಿಗ್ತದೆ. ಇದನ್ನ ನೀವು ಸರಿಯಾಗಿ ಯೂಸ್ ಮಾಡ್ಕೋಬಹುದು. ನಾವೆಲ್ಲ ಸ್ಟಾರ್ಟಿಂಗ್ ಒಳಗೆ ಹೇಗಿತ್ತು ಅನ್ನೋದನ್ನ ನೀವು ಹೇಳಿದ್ರೆ, ನಾವು ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಬರೋದಕ್ಕಿಂತ ಮುಂಚಿನ ಕಥೆಯನ್ನು ಹೇಳಿದಾಗ ಆಗ್ತದೆ. ಒಂದು ಮೊಬೈಲ್ ಇಲ್ಲ ನಮ್ಗೆ, ಮೀಟಿಂಗ್ ಇರ್ತಿರ್ಲಿಲ್ಲ, ಪ್ರಾಡಕ್ಟ್ ಗಳು ಇರ್ತಾ ಇರ್ಲಿಲ್ಲ, ಯಾವುದು ಇರ್ಲಿಲ್ಲ, ಇಲ್ಲಗಳೇ ಆಗಿದೆ. ಸ್ಟಾಕ್ ಪಾಯಿಂಟ್ ಎಲ್ಲೋ ಇರುವಂತದ್ದು. ಈಗ ನೋಡಿ, ನಿಮ್ಗೆ ಎಲ್ಲ ಕಡೆಗೆ ಟೆಂಪ್ರರಿ ಸ್ಟಾಕ್ ಪಾಯಿಂಟ್ ಗಳಿದೆ, ಸ್ಟಾಕ್ ಪಾಯಿಂಟ್ ಗಳಿದೆ, ಕಂಪನಿಯಿಂದ ನಿಮ್ಗೆ ಆನ್ಲೈನ್ ಸಪೋರ್ಟ್ ಇದೆ, ಕೊರಿಯರ್ ಇದೆ, ಪಾರ್ಸಲ್ ಇದೆ, ಪೋಸ್ಟಲ್ ಸರ್ವಿಸ್ ಇದೆ. ಈಗ ಹೇಳಿದ್ರೆ ನಾವು ಸಾಯಂಕಾಲದ ಒಳಗಡೆಗೆ ಆ ಕರ್ನಾಟಕದಲ್ಲಿ ಮೂಲೆ ಮೂಲೆಗಳಿಗೆ ಪ್ರಾಡಕ್ಟ್ ಅನ್ನು ತಲುಪಿಸುವಂತ ಕೆಲಸವನ್ನ ಮಾಡ್ಬೋದು. ಹಾಗಾಗಿ ನಿಮ್ಗೆ ಈ ಸರ್ವೈವಲ್ ಬೆನಿಫಿಟ್ ಮತ್ತೆ ಡೆವಲಪ್ಮೆಂಟ್ ಅಂಡ್ ಪ್ರಾಸ್ಪಿರಿಟಿ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ನನ್ನ ಒಂದು ಕಳಕಳಿಯ ವಿನಂತಿ, DXN ಗೆ ಸೇರಿದವರು ನಿಮ್ಮ ಹತ್ರ ಏನು ಸಾಧ್ಯ ಆಗದಿದ್ರು ಚಿಂತೆ ಮಾಡಬೇಡಿ. ಪ್ರತಿ ತಿಂಗಳ 1000 PV ಅನ್ನ ಮಾಡಿ, 1 ವರ್ಷ ಕಳೀರಿ, ಆಟೋಮೆಟಿಕಲಿ ನಿಮ್ಗೆ ಡೆವಲಪ್ಮೆಂಟ್ ಸ್ಟಾರ್ಟ್ ಆಗ್ತದೆ. ಸೊ ಮೀಟಿಂಗ್ ಅನ್ನ ತಪ್ಪಿಸ್ಬೇಡಿ ಅಷ್ಟೇ. ನಿಮ್ಮ ಅಪ್ಲೈನ್ ಅನ್ನ ಜೊತೆಯಲ್ಲೇ ಇಟ್ಕೊಳ್ಳಿ. ಅಪ್ಲೈನ್ ಅನ್ನ ನೀವು ಇಟ್ಕೊಳ್ಬೇಕು. ನೋಡಿ, ಯಾವಾಗಲೂ ಕೂಡ ನಿಮ್ಗೆ ಹೇಳ್ತೇನೆ, ನಾನು ಮಂಕಿ ಸ್ಟೋರಿ ಹೇಳ್ತೀನಿ. ನಮಗ್ ಮಕ್ಕಳು ನಾವೇನ್ ಮಾಡ್ತೀವಿ ಅಂದ್ರೆ, ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಹೋಗುವಾಗ ನಾವು ಕೈ ಹಿಡ್ಕೊಳ್ಳಿಲ್ಲ ಅಂದ್ರೆ ಮಗುಗೆ ಸಿಟ್ಟು ಬಂದು ಅಮ್ಮನಿಗೆ ಅಪ್ಪನಿಗೆ ಬಡ ಬಡ ಬಡಿಲಿಕ್ಕೆ ಶುರು ಮಾಡ್ತದೆ. ಬಟ್ ವೆರಸ್ ಇನ್ ದ ಮಂಕಿ, ನೋಡಿ, ನಾನು ನಿಮ್ಗೆ ಒಂದು ವೀಕ್ ಬಿಫೋರ್ ನಮ್ಮ ಮನೆಯಲ್ಲಿ ಮೇಲ್ಗಡೆಗೆ ಒಂದು ಮಂಕಿಗಳ ಒಂದು ಹಿಂಡ್ ಬಂದಿತ್ತು. ಅವು ಯಾವಾಗಾದ್ರೂ ಬರ್ತವೆ, ಹೀಗೆ 6 ತಿಂಗಳಿಗೊಮ್ಮೆ ಒಂದು 20, 25, 30 ಬರ್ತದೆ. ಯಾರು ಏನು ಹೇಳ್ತದೆ, ನಾಯಿ ಕೂಗ್ತದೆ, ಕೆಲವರು ಬಡಿತಾರೆ, ಬೆರೆಸ್ತಾರೆ, ಅದು ಏನು ಚಿಂತೆ ಮಾಡೋದಿಲ್ಲ. ಅದು ಅಲ್ಲ ವಿಚಾರ,
ವಿಚಾರ ಏನು ಅಂತಂದ್ರೆ, ಅಲ್ಲಿ ಕೆಲವೊಮ್ಮೆ ಚಿಕ್ಕ ಮಗುವಿನ ತಾಯಿ ಕೂಡ ಬಂದ್ಬಿಡ್ತದೆ. ಅದು ಯಾವತ್ತು ಮಗುವನ್ನ ನೋಡ್ತಾನೆ ಇರೋದೇ ಇಲ್ಲ, ಹೋಗ್ತಾನೆ ಇರ್ತದೆ, ಜಂಪ್ ಮಾಡ್ತದೆ, ಓಡ್ತದೆ, ನಾಯಿ ಹಡ್ಸ್ಕೊಂಡ್ ಬಂದ್ರು ಓಡ್ತದೆ, ಜನ ಕೂಗಾಡಿದ್ರು ಓಡ್ತದೆ. ಆ ಮಗು ತಾಯಿಯನ್ನ ಗಟ್ಟಿಯಾಗಿ ಹಿಡ್ಕೋಬೇಕು. ಕೆಲವೊಮ್ಮೆ ಮಗುಗೆ ಎಲ್ಲಾದ್ರೂ ಬೈ ಮಿಸ್ಟೇಕ್ ಹೆಚ್ಚು ಕಡಿಮೆ ಆಗ್ಬಹುದು ಅಂತ ಸಂದರ್ಭ ಬಂದಾಗ ಸಣ್ಣ ಕೈನಲ್ಲಿ ಸ್ವಲ್ಪ ನೀವು ಅದನ್ನ ನೀವು ನೇಚರ್ ಅನ್ನ ಗಮನಿಸಿ ಮಗುನ ಸ್ವಲ್ಪ ಟಚ್ ಮಾಡ್ತದೆ ಮಗುನ ಗಟ್ಟಿ ಹಿಡ್ಕೊಳ್ಳಕ್ಕೆ. ಹಾಗೆ ನಾವು ಅಪ್ಲೈನ್ ಅನ್ನ ಅಂಟ್ಕೊಳ್ಬೇಕೆ ಹೊರತು ಅಪ್ಲೈನ್ ಅಥವಾ ಸ್ಪಾನ್ಸರ್ ನಮ್ಮನ್ನ ಅಂಟ್ಕೊಳ್ಬೇಕು ಅನ್ನುವಂಥದ್ದು ಮನಸ್ಥಿತಿಯನ್ನ ಯಾರು ಬಿಡ್ತೀರಾ ನೀವು, ಖಂಡಿತವಾಗ್ಲೂ ನಿಮ್ಗೆ ಯಶಸ್ಸು ಸಿಗ್ತದೆ. ನಮ್ಮ ಅಪ್ಲೈನ್ ಫೋನ್ ಮಾಡ್ಬೇಕಿತ್ತು, ಅವ್ರು ನನ್ಗೆ ಮಾತಾಡ್ಬೇಕು ಅನ್ನೋದು, ನಾನು ವೈಯಕ್ತಿಕವಾಗಿ ಯಾರಿಗೂ ಹೇಳ್ತಾ ಇಲ್ಲ. ಸೊ ಇದನ್ನ ನಾವು ಅಂದ್ಕೊಂಡ್ರೆ ನಾವು ಒಳ್ಳೆ ಹಂತಕ್ಕೆ ಹೋಗ್ತೀವಿ. ನೀವು ನಮ್ಮ ಅಪ್ಲೈನ್ಗೆ ಅಪ್ಲೈನೇ ಇರ್ಲಿಲ್ಲ, ಅವ್ರು ಎಲ್ಲಿದ್ದಾರೆ ಅಂತಾನೆ ಗೊತ್ತಿರಲಿಲ್ಲ. ಇವೊಂದು ನಾವು ಈಗ ಅವರು ಸೀನಿಯರ್ ಕ್ರೌನ್ ಡೈಮಂಡ್ ಆಗಿದ್ದಾರೆ, ಹೇಗೆ ಆಯ್ತು, ಅವ್ರ ಅಪ್ಲೈನ್ ಅನ್ನ ಅಂಟ್ಕೊಂಡ್ರು, ಎಲ್ಲಿ ಅಪ್ಲೈನ್ ಮೀಟಿಂಗ್ ಇದೆ ಅಲ್ಲಿಗೆ ಹೋಗ್ತಾ ಇದ್ರು. ಸೊ ನಾವು ಕೂಡ ಅದನ್ನೇ ಮಾಡ್ತಾ ಇದ್ವಿ, ನಮ್ಗೆ ಸ್ಪಾನ್ಸರ್ ಎಲ್ಲಿದ್ದಾರೆ ಅಂತಾನೆ ಗೊತ್ತಿರ್ಲಿಲ್ಲ. ಸೊ ನಮ್ಮ ಅಪ್ಲೈನ್ ಇದಾರಲ್ಲ ಅವ್ರನ್ನ ಇಟ್ಕೊಂಡ್ವಿ ನಾವು, ಈಗ ಅವ್ರನ್ನ ಇಟ್ಕೊಂಡೇ ಬಂದಿದ್ದೀನಿ ಇಲ್ಲಿಗೆ. ಹಾಗೆ ನಿಮ್ಗೆ ಇದು ಯಶಸ್ ಸಿಗ್ತದೆ ಸ್ನೇಹಿತರೆ. ಡೋಂಟ್ ವರಿ, ಡಿ ಎಕ್ಸ್ ಎನ್ ನಿಮ್ ಜೊತೆಗೆ ಒಂದಲ್ಲ ಒಂದ್ ರೀತಿಯಲ್ಲಿ ಸಹಾಯ ನಿಮ್ಗೆ ಮಾಡ್ತಾನೆ ಇರ್ತದೆ. ಮೊದಲನೇದು ನಾವು ಗುಡ್ ಕಸ್ಟಮರ್ ಆಗಿರ್ಬೇಕು, ಕನ್ಸ್ಯೂಮರ್ ಆಗಿರ್ಬೇಕು. ಸೊ ಐ ಆಮ್ ಸಿಪ್ಪಿಂಗ್ ಎ ಡಿ ಎಕ್ಸ್ ಎನ್ ಬ್ಲಾಕ್ ಟೀ. ಟೀ ಕುಡೀರಿ, ಕಾಫಿ ಕುಡೀರಿ. ನಿಮ್ಗೆ ಇನ್ನೊಂದು ವಿಚಾರ, ನಾನು ಮೋಸ್ಟ್ಲಿ ನೀರನ್ನ ಬಹಳ ಲಿಮಿಟೆಡ್ ಆಗಿ ಕುಡಿತಾ ಇದ್ದೀನಿ. ಇದೇನಪ್ಪ ಹೀಗೆ ಅಂತ, ಅರ್ಲಿಂದ ಮಾರ್ನಿಂಗ್ ಆಜಿಜಿ ತಗೊಳಕ್ಕೆ ಮಾತ್ರ ನೀರಾಗಿರ್ತದೆ, ಇನ್ನು ಊಟದಲ್ಲಿ ಬೇಕಿದ್ರೆ ಒಂದ್ ಸ್ವಲ್ಪ ನೀರು. ಇನ್ ಮಿಕ್ಕಿ ಟೈಮ್ ಅಲ್ಲಿ ಡಿ ಎಕ್ಸ್ ಎನ್ ಕಾಫಿ ಆರ್ ಟೀ ಆರ್ ಲೆಮನ್ ಸಿ ಇದೇ ಬೆವರೇಜಸ್ ಅಲ್ಲೇ ತಗೊಳ್ತಾ ಇದ್ದೀನಿ. ಸೊ ತುಂಬಾ ಖುಷಿ ಆಗ್ತಾ ಇರ್ತದೆ. ಮೆಂಡ್ ಬಿ ಎ ಗುಡ್ ಡಿಸ್ಟ್ರಿಬ್ಯೂಟರ್, ಒಳ್ಳೆಯ ಡಿಸ್ಟ್ರಿಬ್ಯೂಟರ್ ಆಗಿರ್ಬೇಕು. ಡಿಸ್ಟ್ರಿಬ್ಯೂಟರ್ ಅಂದ್ರೆ ಅವ್ರ ನಮ್ಮ ಕೆಲಸ ಏನು, ಕನ್ಸ್ಯೂಮ್ ದ ಪ್ರಾಡಕ್ಟ್ ಅಂಡ್ ಶೇರ್ ದ ಪ್ರಾಡಕ್ಟ್ ಅಷ್ಟೇ, ಅದನ್ನ ಮಾಡ್ಬೇಕು. ಗುಡ್ ನೆಟ್ವರ್ಕರ್ ಆಗ್ಬೇಕು ಅಂತಂದಾಗ ಸೊ ನೀವೇನ್ ಮಾಡ್ಬೇಕು, ಈ ಟ್ರೈನಿಂಗ್ ಗಳನ್ನೆಲ್ಲ ಕಲಿಬೇಕು, ಬೇಸಿಕ್ ಥಿಂಗ್ಸ್ ಅನ್ನ ಕಲ್ತ್ಕೊಳ್ಳೇಬೇಕು. ಬೇಸಿಕ್ ಥಿಂಗ್ಸ್ ನಿಮ್ಗೆ ಡಿ ಎಕ್ಸ್ ಎನ್ ಸಿಸ್ಟಮ್ ಅಲ್ಲಿ ಬರ್ತದಲ್ಲ, ಅದನ್ನೆಲ್ಲ ನೀವು ಫಾಲೋ ಮಾಡಿದ್ರೆ ನಿಮ್ಗೆ ಖಂಡಿತವಾಗ್ಲೂ ಯಶಸ್ವಿ ಆಗೇ ಆಗ್ತೀರಾ. ಸೊ ಏನು ನಾವು ಪ್ರತಿನಿತ್ಯ ಈ ಕ್ಲಾಸ್ ಗಳನ್ನ ಕೊಡ್ತಾ ಇರ್ತೀವಿ, ಈ ಕ್ಲಾಸ್ ಗಳಲ್ಲಿ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ನಿಮ್ಗೆ ಸಿಗ್ತದೆ. ಅಂಡ್ ಇಲ್ಲಿಗ ನಿಮ್ಗೆ ಇಫೆಕ್ಟಿವ್ ಯೂಸ್ ಬಗ್ಗೆ ಕಲ್ತ್ಕೊಳ್ಬೇಕು ಅಂತ ಹೇಳ್ತಾರೆ. ಹೇಗೆ ಮಾಡ್ಬೋದು, ಲೆಮನ್ ಟೀಗೆ ನೀವು ಕುಡಿತೀರಿ, ಸೊ ಒಂದಿನ ನೀವು ಪುದೀನ ಹಾಕ್ಬಹುದು, ಸ್ವಲ್ಪ ನೀವು ಜಿಂಜರ್ ಹಾಕ್ಬಹುದು, ಸ್ಪೈಸಸ್ ಆಡ್ ಮಾಡ್ಬಹುದು. ಬೇರೆ ಬೇರೆ ತರ ಇಫೆಕ್ಟಿವ್ ಆಗೋದು ಹೇಗೆ, ಅಲ್ಲಿಂದ ಮಾರ್ನಿಂಗ್ ತಗೊಂಡ್ರೆ ಏನ್ ಬೆನಿಫಿಟ್, ಇದನ್ನೆಲ್ಲ ಗೊತ್ತಿರ್ಬೇಕು ನಮ್ಗೆ ಅಲ್ವಾ. ಡೋಸೇಜ್ ಅನ್ನ ಕರೆಕ್ಟ್ ಆಗಿ ತಗೊಳ್ಳೋದ್ರಿಂದ ಈ ಇಫೆಕ್ಟಿವ್ ಯೂಸ್ ಅಲ್ಲ ಅದೆಲ್ಲ ಬರ್ತದೆ. ಇನೋವೇಟಿವ್ ಯೂಸ್ ಅಂದ್ರೆ ಹೊಸ್ತನ್ನ ಏನು ಮಾಡ್ಬೋದು ಅಂತ. ಡಿ ಎಕ್ಸ್ ಎನ್ ನಿಮ್ಗೆ ರೆಡ್ ಮಶ್ರೂಮ್ ಪೌಡರ್ ಗಳಿದೆಯಲ್ಲ ನೋಡಿ, ನೀವೆಲ್ಲ ಅರ್ಥ ಮಾಡ್ಕೋಬಹುದು. ನಾವು ಆರ್ ಜಿ ಜಿ ಎಲ್ ಪೌಡರ್ ನ ಯೂಸ್ ಮಾಡಿಕೊಂಡು ಅದರ್ ಪ್ರಾಡಕ್ಟ್ ಅನ್ನ ಇನ್ವೈಟ್ ಮಾಡಿದ್ದಾರೆ ಕಂಪನಿ. ಸೊ ನಾವು ಕೂಡ ನಮ್ ಲೋಕಲಿ ನಮ್ಗೆ ಏನು ಅವೈಲೇಬಲ್ ಇದೆ ಅದ್ರ ಜೊತೆಗೆ ನಾವು ಮಿಕ್ಸ್ ಮಾಡಿ ಮಾಡಬಹುದು ಇದನ್ನ. ಸೊ ನೀವು ಬಿಫೋರ್ ದಟ್ ಏನಾದ್ರೂ ಪ್ರಾಕ್ಟೀಸ್ ಮಾಡುವಾಗ ನಿಮ್ಮ ಅಪ್ಲೈನ್ ಹತ್ರ ಮಾಹಿತಿಯನ್ನ ತಗೊಳ್ಳಿ. ಸೊ ನಿಮ್ಗೆ ಅವರು ಗೈಡ್ ಮಾಡ್ತಾರೆ ಆ ರೀತಿಯಲ್ಲಿ ನೀವು ಮಾಡಿ. ಕೆಲವರು ಸಾಕಷ್ಟು ಇದನ್ನೆಲ್ಲ ಮಾಡಿದ್ದಾರೆ, ಜ್ಯೂಸ್ ಮಾಡ್ತಾರೆ, ಫ್ರೂಟ್ ಸಲಾಡ್ ಮಾಡ್ಕೊಳ್ತಾರೆ, ರೋಟಿ ಮಾಡ್ತಾರೆ. ಇದೆಲ್ಲ ನೀವು ಅಪ್ಲೈನ್ ಹತ್ರ ಕೇಳ್ಕೊಂಡು ಯಾವ್ದು ಸರಿ ಅಂತ ಹೇಳಿಕೊಂಡು ಮಾಡಿ. ಅಂಡ್ ಎಕ್ಸ್ಪೀರಿಯನ್ಸ್ ದ ಬೆನಿಫಿಟ್ಸ್, ಇದನ್ನ ನೀವು ಎಕ್ಸ್ಪೀರಿಯನ್ಸ್ ಮಾಡಬೇಕು. ನೀವು ವಿದೌಟ್ ಎಕ್ಸ್ಪೀರಿಯನ್ಸ್ ಜನರಿಗೆ ಹೇಳಲಿಕ್ಕೆ ಕಷ್ಟ ಆಗ್ತದೆ. ಸೊ ಆ ಎಕ್ಸ್ಪೀರಿಯನ್ಸ್ ಅನ್ನ ನಾವು ಬೆನಿಫಿಟ್ ಅನ್ನ ತಗೊಂಡು, ಬೆನಿಫಿಟ್ ಏನ್ ಬರ್ತದಲ್ಲ ತಿಳುವಳಿಕೆ ತಗೊಂಡು ಜನರಿಗೆ ಅದನ್ನ ಹೇಳ್ಬೇಕು. ಆನ್ ಯುವರ್ ಎವ್ರಿ ಪರ್ಚೇಸ್ ಯು ವಿಲ್ ಬಿ ರಿವಾರ್ಡೆಡ್ ಬೇಸ್ಡ್ ಆನ್ ದ ಕಂಪನಿ ಪ್ಲಾನ್. ನೋಡಿ ಇಲ್ಲಿ ಈಕ್ವಲ್, ಯಾರೇ ಕೂಡ ನಿಮ್ಮನ್ನ ಪಾರ್ಶಿಯಾಲಿಟಿ ಮಾಡ್ತಾರೆ ಅಂತ ಅನ್ಕೊಳ್ಳೋಣ, ಯು ಡೋಂಟ್ ವರಿ. ಕಂಪನಿ ನಿಮ್ಗೆ ಬೋನಸ್ ಕೊಡುವಾಗ ಪಾರ್ಶಿಯಾಲಿಟಿ ಮಾಡೋದೇ ಇಲ್ಲ. ಈಗ ನಿಮ್ಮ ಅಪ್ಲೈನ್ ಏನಾದ್ರು ಕೆಲವರು ಹೇಳ್ತಾರೆ ನಮ್ಮ ಅಪ್ಲೈನ್ ಪಾರ್ಶಿಯಾಲಿಟಿ ಮಾಡ್ತಾರೆ ಅಂತ, ಕೆಲವರು ಹೇಳ್ತಾರೆ ಸೊ ಅವ್ರನ್ನ ಕಂಡ್ರೆ ಜಾಸ್ತಿ ಪ್ರೀತಿ, ಇವ್ರನ್ನ ಕಂಡ್ರೆ. ಯು ಡೋಂಟ್ ವರಿ, ಕಂಪನಿಗೆ ಆಲ್ ಆರ್ ಈಕ್ವಲ್. ಇವನ್ ನಾನ್ ಕೂಡ 1000 ಪಿವಿ ಮಾಡಿದ್ರೆ ಬೋನಸ್ ಅನ್ನ ಕೊಡುದಿಲ್ಲ. ಇಲ್ಲಿ ಯಾವ ಇನ್ಫ್ಲೂಯೆನ್ಸ್ ಇಲ್ಲ. ಕಂಪನಿ ಡಾಕ್ಟರ್ ಲಿಂಗ್ ಮೇಡ್ ಇಟ್ ವೆರಿ ಸಿಂಪಲ್ ಪ್ಲಾನ್, ಸಿಸ್ಟಮೆಟಿಕ್ ಪ್ಲಾನ್ ಕೊಟ್ಟಿದ್ದಾರೆ. ಅದರ ಪ್ರಕಾರ ನಿಮ್ಗೆ ಬೋನಸ್ ಎಲ್ಲರಿಗೂ 10ನೇ ತಾರೀಕಿಗೆ ಬರ್ತದೆ, ಬರೋದಿಲ್ವಾ? ಎಲ್ಲರಿಗೂ ಬರ್ತದೆ, ಎಲ್ಲರಿಗೂ ಸೇಮ್ ಪ್ರೈಸ್ ಅಲ್ಲಿ ಕಂಪನಿ ಕೊಡ್ತಾ ಇದೆ. ಸೊ ನಮ್ಗೆ ಯಾರು ದೊಡ್ಡದು, ಕಂಪನಿ ದೊಡ್ಡದಲ್ವಾ? ಹಾಗಾಗಿ ನಿಮ್ಮ ಕಂಪನಿ ಯಾವತ್ತು ನಮ್ಮನ್ನ ಕೈ ಬಿಡೋದೇ ಇಲ್ಲ. ಸೊ ನಮ್ಮ ಅಪ್ಲೈನ್ ಸ್ಪಾನ್ಸರ್ ಕೂಡ ನಿಮ್ಮನ್ನ ಕೊಂಡು ಹೋಗ್ತಾರೆ ಮುಂದೆ. ಅಂಡ್ ಪ್ರಾಡಕ್ಟ್ ಅನ್ನ ಜನರಿಗೆ ಶೇರ್ ಮಾಡಿ. ಶೇರ್ ಮಾಡುವಾಗ ನೀವು ಏನು ವರಿ ಮಾಡಬೇಡಿ, ಹೇಳುವ ಕೆಲಸವನ್ನು ನಮ್ಮದಾಗಿರ್ಲಿ. ಕೆಲವರು ಬೈ ಮಾಡ್ತಾರೆ, ಕೆಲವರು ತಗೊಳ್ದೇ ಇರ್ಬೋದು, ಕೆಲವರಿಗೆ ಇಂಟ್ರೆಸ್ಟ್ ಇರ್ತದೆ, ಇನ್ ಕೆಲವರಿಗೆ ಇಂಟ್ರೆಸ್ಟ್ ಇಲ್ಲ. ಇದು ನಿಮ್ಗೆ ಒಂದು ಅವಕಾಶ ಜನರನ್ನ ಮೀಟ್ ಮಾಡ್ಲಿಕ್ಕೆ. ಈ ಒಂದು ಅವಕಾಶವನ್ನ ಬಳಸ್ಕೊಳ್ಳಿ, ನಿಮ್ಮ ಸ್ನೇಹಿತರನ್ನೆಲ್ಲ ಮೀಟ್ ಮಾಡಿ, ಸಂಬಂಧಿಕರಿಗೆಲ್ಲ ಮೀಟ್ ಮಾಡಿ, ಊರವ್ರನ್ನೆಲ್ಲ ಮೀಟ್ ಮಾಡಿ, ಕೇರಿಯವ್ರ ಮನೆಗಳಿಗೆಲ್ಲ ಹೋಗಿ. ಎಲ್ಲರಿಗೂ ಹೋಗ್ಲಿಕ್ಕೆ ಒಂದು ಒಳ್ಳೆ ಅವಕಾಶ ಅಲ್ವಾ? ಈ ಕರೋನಾ ಅನ್ನೋದು ನಮ್ಗೆ ಒಂದು ಒಳ್ಳೆ ಅವಕಾಶವನ್ನ ಸೃಷ್ಟಿ ಮಾಡಿದೆ. ಎಲ್ಲರೂ ಹತ್ತತ್ರ ಆಗ್ಲಿಕ್ಕೆ ಬಯಸ್ತಾ ಇದ್ದಾರೆ, ಎಲ್ಲರಿಗೂ ಬೇಸರ ಆಗಿದೆ. ನೀವು ಯಾರು ಹೋದ್ರೆ ನಿಮ್ಗೆ ರೆಡ್ ಕಾರ್ಪೆಟ್ ಸ್ವಾಗತ ಸಿಗ್ತದೆ. ಭೇಟಿ ಮಾಡಿ, ಎಲ್ಲರಿಗೂ ಹೇಳಿ, ಕೆಲವರು ಬರ್ತಾರೆ, ಕೆಲವರು ಬರೋದಿಲ್ಲ. ನೀವು ಚಿಂತೆ ಮಾಡಬೇಡಿ,
ಹೋಗ್ತಾ ಇರಿ. ಎಷ್ಟು ಏನು ಕಷ್ಟ ಇಲ್ಲ. ಅರ್ಲಿ ಇನ್ ದ ಮಾರ್ನಿಂಗ್ 4:00 5:00 ರೈಲ್ವೆ ಸ್ಟೇಷನ್ ಅಲ್ಲಿ ಟೀ ಮಾಡೋರ ಮಾರೋರ ಕಷ್ಟ ನಮ್ಗೆ ಬರೋದಿಲ್ಲ ಅಲ್ವಾ. ಮಳೆಗಾಲದಲ್ಲಿ ತರಕಾರಿ ಮಾರುವಂತಹ ಕಷ್ಟ ನಮ್ಗೆ ಬರೋದೇ ಇಲ್ಲ. ಅಥವಾ ಬೆನ್ನಿನ ಮೇಲೆ ದೊಡ್ಡ ದೊಡ್ಡ ಮೂಟೆ ಹೊತ್ಕೊಂಡು ಕೂಲಿ ಮಾಡುವಂತಹ ಕಷ್ಟ ನಮ್ಗಿಲ್ಲ. ನಮ್ಗೆ ಏನ್ ಕಷ್ಟ ಇದೆ, ಏನು ಇಲ್ಲ. ಎಲ್ಲ ಇಲ್ಲಿ ಸುಲಭ ಸಾಧ್ಯವಾಗಿದೆ. ಒಂದು 4 ಪ್ರಾಡಕ್ಟ್ ಅನ್ನ ಬ್ಯಾಗ್ ಅಲ್ಲಿ ಹಾಕೊಳ್ಳಿ, ಅದನ್ನ ಅವ್ರಿಗೆ ಡೆಮೋ ಮಾಡಿ ಜನರಿಗೆ ಹೇಳ್ತಾ ಹೋಗಿ, ನಿರಂತರವಾಗಿರ್ಲಿ, ಯಶಸ್ ನಿಮ್ಗೆ ಖಂಡಿತವಾಗ್ಲೂ ಸಿಗ್ತದೆ. ಇಲ್ಲಿಂದ ನಾವು ಡೆಲ್ಲಿಗೆ ಕೂಡ ನಡ್ಕೊಂಡು ಹೋಗ್ಬೋದು. ಮುಂಚೆ ಎಲ್ಲ ಕಾಶಿಗೆ ನಡ್ಕೊಂಡು ಹೋಗ್ತಾ ಇದ್ರಂತೆ. ಸೊ ಕಾಶಿಗೆ ನಡ್ಕೊಂಡು ಹೋಗಿ ಬಂದ್ರೆ ನಮ್ಮೂರಲ್ಲೆಲ್ಲ ಕಾಶಿ ಮನೆ ಅಂತ ಹೆಸರು ಇಡ್ತಾ ಇದ್ರಂತೆ. ಮೇ ಬಿ ಕ್ರೌನ್ ಅಂಬಾಸಿಡರ್, ಈಗ ಅದು ಕೂಡ ಹಾಗೆ ಹೇಳ್ಬೋದು ನಾನು. ಸೊ ನೀವು ಹೇಳ್ತಾ ಹೋದಾಗ ಯಾರು ಅದನ್ನ ಕೆಲಸವನ್ನ ನಿರಂತರವಾಗಿ ಮಾಡ್ತಾರೆ ಅವರೆಲ್ಲ ಒಂದಿನ ಕ್ರೌನ್ ಅಂಬಾಸಿಡರ್ ಆಗಿ ಹೋಗ್ಬಿಡ್ತಾರೆ ಅಷ್ಟೇ. ಓಕೆ, ಸೀಡ್ ಸ್ಟಾಕ್ ಪ್ಲಾನ್ IOC ಬಗ್ಗೆ ನಿನ್ನೆ ನಾವು ಕೇಳಿದ್ವಿ. ಸೊ ಸೀಡ್ ಸ್ಟಾಕ್ ಪ್ಲಾನ್ ಇಸ್ ವೆರಿ ಗುಡ್. IOC ಸಾಧ್ಯವಾಗ್ಲಿಲ್ಲ ಅಂದ್ರೆ ಅಟ್ ಲೀಸ್ಟ್ ನೀವು ಒಂದು 10,000 ವರ್ತ್ ಪ್ರಾಡಕ್ಟ್ ಅನ್ನ ಮನೆಯಲ್ಲಿ ಇಟ್ಕೊಳ್ಳಿ. ಹ್ಯಾವ್ ಎ ಡಿಸ್ಪ್ಲೇ ಕಾರ್ನರ್ ಇನ್ ಯುವರ್ ಹೋಮ್. ನಿಮ್ಮ ಏನು ಆಫೀಸ್ ಮಾಡ್ಕೊಂಡಿರ್ತೀರಾ, ಡಿಸ್ಪ್ಲೇ ಇರ್ಲಿ ಅಲ್ಲಿ. ಜನರಿಗೆ ಹೇಳೋದ್ರ ಮುಂಚೆ ಅವರ ನೀಡ್ಸ್ ಏನಿದೆ ಅಂತ ನೋಡ್ಕೊಂಡು ಹೋಗಿ ಹೇಳಿ ಅಲ್ವಾ. ಒಬ್ಬ ಡಯಾಬಿಟಿಕ್ ಪೇಷಂಟ್ ಗೆ ಹೋಗಿ ನೀವು ರೋಸೆಲ್ಲಾ ಜ್ಯೂಸ್ ತುಂಬಾ ಚೆನ್ನಾಗಿದೆ ಅಂತ ಹೇಳೋದು, ಅಥವಾ ಲೆಮನ್ ಸೀ ಫಸ್ಟ್ ಕ್ಲಾಸ್ ಆಗಿರೋದೆ ಕೊಕೋಸಿ ಕುಡೀರಿ ಅಂತ ಹೇಳೋದು ಅಲ್ಲ. ಅವ್ರಿಗೆ ಏನ್ ಬೇಕಾಗ್ತದೆ, ಅವರಿಗೆ ಒಂದು ಎನರ್ಜಿ ಬೇಕು. ಸೊ ಬಾಡಿ ಸುಸ್ತಾಗಿರ್ತದೆ, RGGL ಕ್ಲೆನ್ಸ್ ಮಾಡ್ತದೆ, ಅದನ್ನೇ ಹೇಳ್ಬೇಕು ನಾವು. ಅಥವಾ ಈಗ ಒಂದು ಹಣ ಮಾಡ್ಬೇಕು ಅಂತ ಬಂದವರಿಗೆ ನೀವು ಬೇರೆ ಎಲ್ಲ ಹೋಗಿ ಡಯಾಬಿಟಿಸ್, BP, ಶುಗರ್ ಬಗ್ಗೆ ಮಾತಾಡಿದ್ರೆ ಏನಾಗ್ಬಹುದು ಹೇಳಿ. ಸೊ ಸೆಲ್ ದ ಪ್ರಾಡಕ್ಟ್ಸ್ ಆನ್ ದ ಕಸ್ಟಮರ್ ಪ್ರೈಸ್, MRP ನಲ್ಲೇ ಸೆಲ್ ಮಾಡ್ಬೇಕು ಅಂತ ಹೇಳ್ತಾರೆ. ಸೊ ಇಲ್ಲಿ ಡಿಸ್ಟ್ರಿಬ್ಯೂಟರ್ ಪ್ರೈಸ್ಗೆ ಅಲ್ಲ. ಸೊ ಇಲ್ಲಿ ಕೊಟ್ಟಾಗ ನಿಮ್ಗೆ ಹಣ ಸಿಗ್ತದೆ. ಡಿಸ್ಟ್ರಿಬ್ಯೂಟರ್ ಪ್ರೈಸ್ ಅಲ್ಲಿ ನೀವು ಸೆಲ್ ಮಾಡಿದ್ರೆ ಜನ ಡಿಸ್ಟ್ರಿಬ್ಯೂಟರ್ ಆಗುದೇ ಇಲ್ಲ. ನಿಮ್ಮ ಹತ್ರ ಇದೆಲ್ಲ ರಿಸ್ಕ್ ಯಾಕೆ ಬೇಕು, ಮೆಂಬರ್ಶಿಪ್ ತಗೋಬೇಕು ಅದೆಲ್ಲ ಬೇಡ ಅಂತ ಹೇಳ್ತಾರೆ. ಸೊ ಕೆಲವರು ಏನಾಗ್ತದೆ, ಎಲ್ಲೊಮ್ಮೆ ಏನಾಗ್ತದೆ ಅಂತಂದ್ರೆ ನಮ್ಮ ರೇಟ್ ಅಲ್ಲಿ ಕೊಡ್ತಿದೀವಿ ನಿಮ್ಗೆ ಅಂತ ಹೇಳ್ತೀವಿ ನಾವು. ಐದರ್ ಅಂಟಿಲ್ ಅವ್ರ ಮೆಂಬರ್ ಸೈನ್ ಅಪ್ ಆಗೋವರೆಗೂ ಕೊಡ್ಬೇಡಿ, ಆದ್ಮೇಲೆ ಕೊಡಿ. ಇಫ್ ನಥಿಂಗ್ ಈಸ್ ಬೀಯಿಂಗ್ ಸೋಲ್ಡ್, ನಥಿಂಗ್ ಈಸ್ ಹ್ಯಾಪನಿಂಗ್ ಇನ್ ಯುವರ್ ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್. ನಿನ್ನೆ ನಾನು ಒಂದು ಒಳ್ಳೆ ಥಾಟ್ಸ್ ಅನ್ನ ನೋಡ್ತಾ ಇದ್ದೆ. ಸೊ ನಿಮ್ಗೆ ಗುಡ್ ಮಾರ್ನಿಂಗ್ ಗ್ರೂಪ್ ಅಲ್ಲಿ ಇತ್ತು. ಸೊ ನೀವು ಪ್ಲಾನ್ ಮಾಡಿಲ್ಲ ಅಂತಂದ್ರೆ ಅಪಾಯಿಂಟ್ಮೆಂಟ್ ಕಾಲ್ ಮಾಡ್ಲಿಕ್ಕೆ ಆಗೋದಿಲ್ಲ. ಕಾಲ್ ಮಾಡ್ಲಿಲ್ಲ ಅಂದ್ರೆ ಅಪಾಯಿಂಟ್ಮೆಂಟ್ ಸಿಗೋದಿಲ್ಲ. ಅಪಾಯಿಂಟ್ಮೆಂಟ್ ಸಿಗ್ಲಿಲ್ಲ ಅಂದ್ರೆ ನಿಮ್ಗೆ ಮೀಟಿಂಗ್ ಆಗೋದಿಲ್ಲ. ಮೀಟಿಂಗ್ ಆಗೋದಿಲ್ಲ ಅಂತಂದ್ರೆ ಫಾಲೋ ಅಪ್ ಇರೋದಿಲ್ಲ. ಫಾಲೋ ಅಪ್ ಮಾಡ್ಲಿಲ್ಲ ಅಂದ್ರೆ ಸೇಲ್ ಆಗೋದಿಲ್ಲ. ಸೇಲ್ ಇಲ್ಲ ಅಂದ್ರೆ ಬಿಸ್ನೆಸ್ ಇಲ್ಲ. ಬಿಸ್ನೆಸ್ ಇಲ್ಲ ಅಂದ್ರೆ ಇನ್ಕಮ್ ಇಲ್ಲ ಅಲ್ವಾ. ಎಷ್ಟು ಚಂದವಾಗಿದೆ ಇದನ್ನೆಲ್ಲ ನಾವು ಅದಕ್ಕೆ ಪ್ಲಾನ್ ಬೈ 1-to-1 ನಾವು ಕರೆಕ್ಟ್ ಮಾಡ್ತಾನೆ ಹೋಗ್ಬೇಕು. ಸರ್ವೈವಲ್ ಸಾಲ್ಯೂಷನ್, ಬಿ ಎ ಸ್ಟ್ರಾಂಗ್ ಡಿಸ್ಟ್ರಿಬ್ಯೂಟರ್ ಅಂತ ಹೇಳಿದ್ದಾರೆ. ಇಲ್ಲಿ ಒಂದು 20 ಕ್ವಾಲಿಟಿ ಕನ್ಸ್ಯೂಮರ್ಸ್ ನಮ್ಮ ಹತ್ರ ಇದ್ರೆ ಅದಕ್ಕೆ ಹೇಳಿದ್ದೆ ನಾನು, 1 ವರ್ಷ ನೀವು 1,000 PV ಅಂತ ಮಾಡ್ತಾ ಹೋದ್ರೆ ಖಂಡಿತವಾಗ್ಲು ನಿಮ್ಗೆ ಬೆಳೀತಾ ಹೋಗ್ತದೆ ನಿಮ್ಮ ಬಿಸ್ನೆಸ್. ಯಾವುದೇ ಕಾರಣಕ್ಕೆ ನಿಲ್ಲಿಸ್ಬೇಡಿ. 20 ಕಸ್ಟಮರ್ ಇರ್ಲಿ, ಇದು ವೈಟಲ್ ಸ್ಟೆಪ್. ಇದು ತುಂಬಾ ಇಂಪಾರ್ಟೆಂಟ್ ಬಿಸ್ನೆಸ್. ನಿಮ್ಮ ಅಪ್ಲಿಫ್ಟ್ ಮಾಡ್ಲಿಕ್ಕೆ ರೆಗ್ಯುಲರ್ ಬೈಯರ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಯಾವಾಗ್ಲೂ ಒಬ್ರು 360 ತಗೊಂಡ್ರು ಅಂತ ಹೇಳಿ ಅವ್ರ ಹಿಂದೆ ಹೋಗೋದಾಗ್ಲಿ ಯಾವತ್ತು ಬಿಡ್ಬೋದು. ರೆಗ್ಯುಲರ್ ಆಗಿ ಟೀ ತಗೊಳ್ಳೋರು, ಪೇಸ್ಟ್ ತಗೊಳ್ಳೋರು, ಇವನ್ ಬ್ರಷ್ ಯೂಸ್ ಮಾಡೋರು, ಅವರನ್ನ ಯಾವತ್ತು ಮರಿಬೇಡಿ. ಗೋಲ್ಡನ್ ಎಗ್ ಇರ್ಲಿ ನಿಮ್ಗೆ, ಬಟ್ ಸಾದಾ ಎಗ್ನ ಕೂಡ ಗಮನ ಇರ್ಲಿ ನಿಮ್ಗೆ ಅಲ್ವಾ. ಇಫೆಕ್ಟಿವ್ ಕನ್ಸ್ಯೂಮರ್ ಲಿಸ್ಟ್ ಅನ್ನ 2-3 ತಿಂಗಳದೊಳಗೆ ನಾವು ಮಾಡ್ಬೇಕು ಅಂತ ಹೇಳ್ತಾರೆ. ಇದು ಯಾರ ಕೆಲಸ? ಡಿಸ್ಟ್ರಿಬ್ಯೂಟರ್ಗಳಿಗೆ ನಾವು ಇದನ್ನ ಕಲಿಸಿ ಕೊಡ್ಬೇಕು, ಇಫೆಕ್ಟಿವ್ ಕನ್ಸ್ಯೂಮರ್ ಲಿಸ್ಟ್. 20 ಜನ ಕಸ್ಟಮರ್ ಅನ್ನ 3 ತಿಂಗಳದೊಳಗೆ ನಮ್ಮ ಡಿಸ್ಟ್ರಿಬ್ಯೂಟರ್ಗಳು ಮಾಡ್ಲಿಲ್ಲ ಅಂತಂದ್ರೆ ನಿಮ್ಮ ಶ್ರಮ ಇದೆಯಲ್ಲ ಸಮುದ್ರದಲ್ಲಿ ಮಳೆ ಬಂದ ಹಾಗೆ. ನೀವು 10 ಕರೆದು ಗೋಗರೆದು ತಪಸ್ ಮಾಡಿ ಮಳೆಯನ್ನ ಕರೆಸಿದ್ರಿ, ವರುಣ ದೇವನಿಗೆ ಹೇಳಿದ್ರಿ, ವರುಣದೇವ ವಾಯುದೇವ ಸೇರಿ ಮಳೆ ತಗೋ ಬಂದ್ರು, ಸಮುದ್ರದಲ್ಲಿ ಕೆಡವು ಬಿಟ್ರೆ ಏನ್ ಪ್ರಯೋಜನ ಆಗ್ತದೆ? ಸ್ವಲ್ಪ ಈಚೆ ಬಂದ್ರೆ ನಿಮ್ದು ಹೊಲ ಇತ್ತು ಅಲ್ಲಿ. ಹಾಗೆ ನೀವು ಕಷ್ಟಪಟ್ಟು ಡಿಸ್ಟ್ರಿಬ್ಯೂಟರ್ನ ಮಾಡಿ ಅಲ್ಲಿಗೆ ಬಿಟ್ಬಿಟ್ರೆ, ಅವರು 20 ಕಸ್ಟಮರ್ ಮಾಡ್ಲಿಲ್ಲ ಅಂದ್ರೆ 1 ತಿಂಗಳ ಮಾಡ್ತಾರೆ, 2 ತಿಂಗಳ ಮಾಡ್ತಾರೆ, ಮುಂದೆ ಬಿಸ್ನೆಸ್ ಸ್ಟಾಪ್ ಆಗೋಗ್ತದೆ. ಮೋಸ್ಟ್ ಆಫ್ ದ ಕೇಸಸ್ ಅಲ್ಲಿ ಇವತ್ತು ಎಲ್ಲ 0 PV. ವೈ? ಬಿಕಾಸ್ ಇದಕ್ಕಿಂತ ಆಗ್ತದೆ. ಆಮೇಲೆ ನೀವು 4 ತಿಂಗಳ ಆದ್ಮೇಲೆ ಹೋದಾಗ ಅವರಿಗೆ ಇಂಟ್ರೆಸ್ಟ್ ಹೊರಟು ಹೋಗಿರ್ತದೆ, ಅವ್ರು ಅದಕ್ಕೆ ಮತ್ತೆ ಬರುವುದೇ ಇಲ್ಲ, ನಿಮ್ಮನ್ನ ನಂಬುದೇ ಇಲ್ಲ. ಅದಕ್ಕೋಸ್ಕರ ಮೆಂಬರ್ ಆಗಿ 2-3 ತಿಂಗಳ ಕರೆಕ್ಟ್ ಆಗಿ ಹೋಗಿ ಅವರಿಗೆ ಕನ್ಸ್ಯೂಮರ್ಸ್ ರೆಡಿ ಆಗುವವರೆಗೆ ಕೆಲಸ ಮಾಡಿ. ಆಮೇಲೆ ವೀಕ್ಲಿ ಬೇಸಿಸ್ ಅಲ್ಲಿ ಜೊತೆಯಲ್ಲಿ ಕೆಲಸ ಮಾಡಿ. ಡೋಂಟ್ ಗಿವ್ ಅಪ್ ಆನ್ ಫಸ್ಟ್ ರೆಫ್ಯೂಸಲ್. ಡಿಸ್ಟ್ರಿಬ್ಯೂಟರ್ ನೀವೆಲ್ಲ ಏನ್ ಮಾಡ್ಬೋದು ನಾವು ಅಂತಂದ್ರೆ, ಒಂದ್ಸಲ ನೋ ಹೇಳಿದ್ರೆ ನಾವು ಹೆದರ್ಕೋಬಾರ್ದು, ಬಿಡಬಾರ್ದು, ಗಿವ್ ಅಪ್ ಮಾಡಬಾರ್ದು, ಮತ್ತೆ ಕೇಳ್ಬೇಕು. ಸೊ ರೆಗ್ಯುಲರ್ ಆಗಿ ನಾವು ಹೋದಾಗ ಖಂಡಿತವಾಗ್ಲೂ ನಿಮ್ಗೆ ಬಿಸ್ನೆಸ್ ಡೆವಲಪ್ಮೆಂಟ್ ಆಗೇ ಆಗ್ತದೆ. ಡೆವಲಪ್ಮೆಂಟ್ ಸ್ಕಿಲ್ಸ್ ಅಲ್ಲಿ ಬಿಲ್ಡ್ ನೆಟ್ವರ್ಕ್ ಹೇಗೆ ಮಾಡ್ಬೇಕು ನಾವು, ಲಿಸ್ಟಿಂಗ್ ಮಾಡ್ಬೇಕು, ಇನ್ವೈಟ್ ಮಾಡ್ಬೇಕು. ಇದು ಲಿಸ್ಟ್ ಮಾಡೋದು, ಜನರಿಗೆ ನಾವು ಮೀಟಿಂಗ್ ಇನ್ವೈಟ್ ಮಾಡೋದು, ಪ್ಲಾನ್ ತೋರಿಸೋದು, ಫಾಲೋ ಅಪ್ ಮಾಡೋದು, ಆಕ್ಟಿವೇಟ್ ಯುವರ್ ಪಾರ್ಟ್ನರ್ಸ್. ನಾನು ಇದನ್ನೆಲ್ಲ ಹಿಂದೆ ಕವರ್ ಮಾಡಿದೆ ಈಗ ಜಸ್ಟ್. ಸೊ ಇದನ್ನ ಹೇಗೆ ಲಿಸ್ಟ್ ಮಾಡ್ಬೇಕು ಅಂತಂದ್ರೆ, ಲಿಸ್ಟ್ ಮಾಡುವಾಗ ನಿಮ್ಗೆ ಗೊತ್ತಿರೋರು ಎಲ್ಲರನ್ನ ಹೆಸರು ಮಾಡ್ಕೊಳ್ಳಿ, ಯಾರನ್ನು ಪ್ರೀ ಜಡ್ಜ್ ಮಾಡಬೇಡಿ, ಅವ್ರು ಮಾಡೋದಿಲ್ಲ ಇವ್ರು ಮಾಡೋದಿಲ್ಲ ಅಂತೇಳಿ. ನಿಮ್ಮ ಸ್ಪೌಸ್ ಅನ್ನು ಕೂಡ ನೀವು ಲಿಸ್ಟ್ ಮಾಡ್ಕೊಳ್ಳಿ, ಅವ್ರಿಗೆ ಮೆಂಬರ್ಶಿಪ್ ಮಾಡ್ಲಿಕ್ಕೆ ಆಗದೆ ಇರ್ಬಹುದು,
ಸೊ ನಾವೇನ್ ಮಾಡ್ತೀವಿ, ಹೆಣ್ಮಕ್ಳು ಹೆಂಗಸರಿಗಿರ್ಬೋದು ಅಥವಾ ಗಂಡ ಇರ್ಬೋದು, ಸೊ ಇವ್ರಿಗೆ ಏನು ಗೊತ್ತಿಲ್ಲ, ಇವ್ರೇನು ಕೆಲಸ ಮಾಡೋದಿಲ್ಲ, ಇವ್ರಿಗೇನ್ ಡಿಎಕ್ಸ್ಎನ್ ಹೇಳ್ಬೇಕು ಅಂತ ಹೇಳಿ ನಾವು ಒಬ್ಬರೇ ಮೀಟಿಂಗ್ ಅಲ್ಲಿ ಕೇಳ್ಕೊಳ್ಳೋದು ಕೂತ್ಕೊಂಡ್ರೆ ಅವರ ಸ್ನೇಹಿತರು ಅವರ ಬಳಗ ಎಲ್ಲ ಮಿಸ್ ಆಗೋಗ್ತದೆ. ಯಾರಿಗೆ ಯಾವ ಫ್ಯಾಕ್ಟರ್ ಮೋಟಿವೇಟ್ ಆಗ್ತದೆ ಅನ್ನೋದನ್ನ ಗೊತ್ತಿದ್ರೆ ಇವತ್ತು ನಾವೆಲ್ಲ ಕ್ರೌನ್ ಅಂಬಾಸಿಡರ್ಸ್ ಕ್ರೌನ್ ಅಂಬಾಸಿಡರ್ ಆಗೋಗ್ಬಿಡ್ತೀವಿ. ಇವತ್ತು ನಾವು ಮಾರ್ನಿಂಗ್ ಮೀಟಿಂಗ್ ಅಲ್ಲಿ ಕೇಳ್ತಾ ಇದ್ವಿ, ಫತೇ ಮೆಗಮಿ ಸೀನಿಯರ್ ಕ್ರೌನ್ ಅಂಬಾಸಿಡರ್ ಅಂತೆ, ಅಂದ್ರೆ ಅವರಿಗೆ ಕೆಳಗಡೆಗೆ ಎರಡು ಜನ ಲೈನ್ ಏನೋ ಕ್ರೌನ್ ಅಂಬಾಸಿಡರ್ ಏನೋ ಹೇಳಿದ್ರು, ಹಾಗೆ ನಮಗೆ ಎಲ್ಲ ಲೈನ್ ಅಲ್ಲೂ ಕ್ರೌನ್ ಅಂಬಾಸಿಡರ್ ಬಂದು ಹೋಗಿ ಆಗ್ತಿತ್ತು. ಹಾಗಾಗಿ ನಾವು ಇದನ್ನ ಏನ್ ಮಾಡ್ಬೇಕು ಅಂತಂದ್ರೆ ಪ್ರಿಜಡ್ಜ್ ಮಾಡಬಾರ್ದು, ಎಲ್ಲರಿಗೂ ಹೇಳುವಂತಹ ಕೆಲಸವನ್ನು ಮಾಡ್ಬೇಕು. ಅರೇಂಜ್ ದ ಲಿಸ್ಟ್ ಅಕಾರ್ಡಿಂಗ್ ಟು ದ ಪ್ರಾಕ್ಸಿಮಿಟಿ ಬಿಫೋರ್ ಅಫಿನಿಟಿ ಅಂತ ಹೇಳ್ತಾರೆ. ನಿಮ್ಗೆ ಆತ್ಮೀಯರಿಗಿಂತನೂ ಮೊದಲು ನಾವು ಸ್ವಲ್ಪ ಪರಿಚಯಸ್ಥರನ್ನ ಹೇಳ್ಬೇಕಂತೆ. ಆತ್ಮೀಯರು ಯಾವಾಗಲೂ ನಿಮ್ಗೆ ಒಳ್ಳೇದು ಬರ್ಬೋದು, ಕೆಟ್ಟದ್ದು ಬರ್ಬೋದು, ಬಟ್ ಕೆಟ್ಟದ್ದು ಬರ್ಲಿಲ್ಲ, ಒಳ್ಳೇದು ಬರ್ಲಿಲ್ಲ ಅಂದ್ರೆ ಬೇಸರ ಇಲ್ಲ, ಕೆಟ್ಟದ್ದು ಬಂದ್ರೆ ತಡ್ಕೊಳ್ಳೋ ಸಾಮರ್ಥ್ಯ ನಮ್ಮ ಹತ್ರ ಇರೋದಿಲ್ಲ. ನಾವು ರಿಲೇಟಿವ್ಸ್ ಅಲ್ಲಿ ಡಿಎಕ್ಸ್ಎನ್ ಅನ್ನ ಹೇಳ್ತೀವಿ, ಅವ್ರು ಬರ್ಲಿಲ್ಲ ಅಂದಾಗ ನಾವು ನೆಗೆಟಿವ್ ಆಗಿ ಹೋಗ್ಬಿಡ್ತೀವಿ, ಅವ್ರ ಎದುರಿಗೆ ಚಿಕ್ಕವರ ತರ ಅನ್ಕೊಂಡ್ಬಿಡ್ತೀವಿ ನಾವು. ಅದಕ್ಕೋಸ್ಕರ ಅವರಿಗೆ ಮತ್ತೆ ಹೇಳಿ, ಮೊದಲು ದೂರದವರಿಗೆ ಮಾತಾಡಿ, ಕೀಪ್ ಆನ್ ಅಪ್ಡೇಟಿಂಗ್ ಯುವರ್ ಲಿಸ್ಟ್ ಅಂತ ಹೇಳ್ತಾರೆ. ಸೊ ಯಾವತ್ತೂ ಕೂಡ ಯಾರಾದರೂ ಬೇಡ ಅಂದ್ರೆ ಓಕೆ, ನಿಮ್ಮ ಕಡೆಯಲ್ಲಿ ನಾಲ್ಕು ಜನರಿಗೆ ಅವಶ್ಯಕತೆ ಇರೋರನ್ನ ತಿಳಿಸಿ, ನಾನು ಅವರಿಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ನೀವು. ಓಕೆ, ಸೊ ಆ ರೀತಿನೊಳಗೆ ನಿಮ್ಗೆ ನಮ್ಗೆ ಏನಾಗ್ತದೆ ಅಂತಂದ್ರೆ, ಅವರಿಂದ ನಾವು ರೆಫರಲ್ ತಗೊಂಡು ಒಬ್ಬ ಕಸ್ಟಮರ್ ಸ್ಯಾಟಿಸ್ಫೈಡ್ ಕಸ್ಟಮರ್ ಹತ್ತು ಜನರ ಕೊಡ್ತಾರೆ, ರೆಫ್ಯೂಸಲ್ ಕಸ್ಟಮರ್ ಇರ್ತಾರಲ್ಲ ಅವರು ಕೂಡ ಕೊಡ್ಬೋದು, ನನಗೆ ಬೇಡ ಬಟ್ ನಮ್ಮವ್ರಿಗೆ ಇರ್ಲಿ ಅನ್ನೋರು ಇರ್ತಾರೆ, ಅವ್ರನ್ನೆಲ್ಲ ಬೆನಿಫಿಟ್ ತಗೊಳ್ಳಿ. ಲುಕ್ ಫಾರ್ ದ ಆಪರ್ಚುನಿಟಿ ಮೀಟ್ ದ ನ್ಯೂ ಪೀಪಲ್. ಹೊಸ ಅವಕಾಶಗಳನ್ನ ಸೃಷ್ಟಿ ಎಲ್ಲಿ ಮಾಡ್ಕೋಬೇಕು ನಾವು, ಹೊಸ ಜನರನ್ನ ಹೇಗೆ, ಇದೆಲ್ಲಿ ಸಾಧ್ಯ ಇದೆ, ಮನೆಯಲ್ಲಿ ಕೂತ್ಕೊಂಡ್ರೆ ಆಗೋದಿಲ್ಲ, ನೀವು ಸುಮ್ಮನೆ ಕೂತ್ಕೊಳ್ಳೇಬೇಡಿ, ಎಲ್ಲೂ ಅಪಾಯಿಂಟ್ಮೆಂಟ್ ಇಲ್ಲ ಅಂದ್ರೆ ಫೋನ್ ತಗೊಂಡು ಮಾತಾಡ್ತಾ ಹೋಗಿ, ಯಾವುದೋ ಆಂಗಲ್ ಅಲ್ಲಿ ನಿಮ್ಗೆ ಎಲ್ಲೋ ಜನ ಸಿಗ್ತಾರೆ ಅಲ್ವಾ. ನಿಮ್ಮ ಮನೆಗೆ ಕಸ ಒಯ್ಲಿ ಬರೋನು ಬಿಸ್ನೆಸ್ ಅನ್ನ ಮಾಡ್ಬೋದು, ಕೂಲಿ ಕೆಲಸ ಮಾಡೋನು ಮಾಡ್ಬೋದು, ನಿಮ್ಮ ಮನೆಗೆ ಬರುವಂತಹ ಒಂದು ಆಫೀಸರ್ ಕೂಡ ವರ್ಕ್ ಮಾಡ್ಬೋದು. ಯಾರು ಎಲ್ಲಿ ಮಾಡ್ತಾರೆ, ಯಾರ ನೀಡ್ಸ್ ಏನಿದೆ ಯಾರಿಗೂ ಗೊತ್ತಿಲ್ಲ. ಪ್ರಿಪೇರ್ ಯುವರ್ ಸ್ಕ್ರಿಪ್ಟ್ ಅಕಾರ್ಡಿಂಗ್ ಟು ಯುವರ್ ಹಾಟ್ ವಾರ್ಮ್ ಅಂಡ್ ಕೋಲ್ಡ್ ಪ್ರಾಸ್ಪೆಕ್ಟ್ ಅಂತ ಹೇಳ್ತಾರೆ. ಸೊ ಯಾರ ನೀವು ಒಂದು ಸರ್ವೆ ಮಾಡ್ಬೇಕಂತ ಹೇಳ್ತಾರೆ ಲಿಸ್ಟ್ ಆದ್ಮೇಲೆ, ಯಾರಿಗೆ ಎಷ್ಟು ನೆಸೆಸಿಟಿ ಇದೆ ಅವ್ರದ ಒಂದು, ಅದಕ್ಕೋಸ್ಕರ ಸರ್ವೆ. ಅವ್ರ ಜವಾಬ್ದಾರಿಗಳು ಏನಿದೆ, ತುಂಬಾ ಎಮರ್ಜೆನ್ಸಿಯಲ್ಲಿ ಇರೋರು ಇರ್ತಾರೆ ನೋಡಿ, ಎಷ್ಟೋ ಇವತ್ತು ವ್ಯಾಲ್ಯೂಯಲ್ ಥಿಂಗ್ಸ್ ಅನ್ನ ತುಂಬಾ ಕಷ್ಟದಲ್ಲಿ ಇರೋರು ಕಡಿಮೆ ರೇಟಿಗೆ ಕೊಟ್ಟು ಹೋಗ್ಬಿಡ್ತಾರೆ, ಜನ ಅದನ್ನ ಕಾಯ್ತಾ ಇರ್ತಾರೆ ಹಣ ತಗೋಬೇಕಂತ. ನೀವು ಅವರಲ್ಲಿ ಮೊದಲಾಗಿರೋ ಆಗ್ಬೇಡಿ, ನೀವು ಅವರಿಗೆ ಅವಕಾಶವನ್ನ ಕೊಡಿ. ನಮ್ಮಲ್ಲಿ ಹಾಗೆ ಆಯ್ತು, ನಮ್ಮಲ್ಲಿ ಇವತ್ತು ಒಬ್ಬ ಟಾಪ್ ಲೆವೆಲ್ ಅಲ್ಲಿ ಹೋಗಿ ನಮ್ಮ ಲೀಡರ್ ಒಬ್ರು ಇದ್ದಾರೆ, ಸೊ ಅವರಿಗೆ ಮನೆಯನ್ನೇ ಮಾರಬೇಕಾದಂತಹ ಪರಿಸ್ಥಿತಿಯಲ್ಲಿ ಅವರು ಇದ್ರು, ಆವಾಗ ಅವರಿಗೆ ನಮ್ಮ ನನ್ನ ಡೌನ್ ಅಲ್ಲಿ ಬರ್ತಾರೆ, ನನ್ನ ಫ್ರಂಟ್ ಲೈನ್ ಮೆಂಬರ್ ಹೋಗಿ ಅವರಿಗೆ ಡಿಎಕ್ಸ್ಎನ್ ಬಗ್ಗೆ ತಿಳಿಸಿದಾಗ ಅವ್ರು ಇವತ್ತು ಮತ್ತೊಂದು ಕಡೆ ಹೋಗಿ ಅಪಾರ್ಟ್ಮೆಂಟ್ ಅಲ್ಲಿ ದೊಡ್ಡ ಮನೆಯನ್ನ ತಗೊಂಡ್ರು, ಅಸೆಟ್ ಅನ್ನ ಕ್ರಿಯೇಟ್ ಮಾಡಿದ್ರು. ಸೊ ಇಂತಹ ಅವಕಾಶಗಳು ಸಾಕಷ್ಟು ಇದೆ ನಮ್ಗೆ. ಕೋಲ್ಡ್ ಯಾರಾದ್ರೂ ಬೇಡ ಹೇಳೋರು, ಸಾಧಾರಣ ನೆಗ್ಲೆಕ್ಟ್ ಮಾಡೋರು ಇರ್ಬೋದು, ಬಿಡಬೇಡಿ ಅವರನ್ನು ಕೂಡ. ಫಸ್ಟ್ ಹಾಟ್ ಇದವ್ರನ್ನ ಟಚ್ ಮಾಡಿ, ವಾರ್ಮ್ ಇರೋರು ಕೋಲ್ಡ್ ಇರೋರು ಎಲ್ಲರನ್ನು ಟಚ್ ಮಾಡಿ. ಕೋಲ್ಡ್ ಅಂದ್ರೆ ಯಾರು ಅಂದ್ರೆ ಬರ್ಬೋದು ಹೋಗ್ಬೋದು ನೋಡುವ ಅಂತ ಹೇಳೋರು ಇರ್ತಾರೆ, ಬಟ್ ಅದನ್ನ ಯಾವಾಗ ಮಾಡ್ಬೋದು ನಾವು, ಕೆಲವೊಮ್ಮೆ ನಮ್ಗೆ ಏನು ಅಪಾಯಿಂಟ್ಮೆಂಟ್ ಇಲ್ಲ ಅಂದಾಗ ಅವ್ರನ್ನ ಟಚ್ ಮಾಡಿ. ಡಿಟ್ಯಾಚ್ ವರ್ಸಸ್ ಫ್ರಾಮ್ ದ ಔಟ್ಕಮ್ ಅಂಡ್ ಎಮೋಷನ್ಸ್. ಎಸ್ ಆರ್ ನೋ ಬಗ್ಗೆ ನೀವು ಲೀಸ್ಟ್ ಬಾದರ್ ಆಗಿರ್ಬೇಕು ನಮ್ಗೆ, ಅದು ಏನು ನಮ್ಗೆ ಆಗ್ಲೇಬಾರ್ದು. ರೋಡ್ ಅಲ್ಲಿ ಹೋಗುವಂತಹ ನೀವು ಆ ಸೌಂಡಿಗೆ, ಯಾರಾದ್ರೂ ರೈಲ್ವೆ ಸ್ಟೇಷನ್ ಪಕ್ಕದಲ್ಲಿ ಮನೆ ಇಟ್ಕೊಂಡು ಕಟ್ಟಿದವರು, ಈ ಗಾಡಿ ಹೋದಾಗ ನಿದ್ರೆ ಬರುವುದಿಲ್ಲ ಅಂತ ಹೇಳಿ ಚಿಂತೆ ಮಾಡಿದ್ರೆ ನಿದ್ದೆ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಅದು ಅವ್ರು ಆರಾಮಾಗಿ ನಿದ್ದೆ ಮಾಡ್ತಾರೆ, ನೀವು ಅಲ್ಲಿ ಹೋದಾಗ ನಿಮ್ಗೆ ನಿದ್ದೆ ಬರೋದು ಕಷ್ಟ ಆಗ್ತದೆ. ಅಥವಾ ಹೈವೇ ನಲ್ಲಿ ಮನೆ ಇದ್ದವರು, ನಾವೆಲ್ಲ ಹೇಳುದು, ನಾವು ಲಾಡ್ಜಿಗೆ ಹೋಗ್ತಾ ಇದ್ವಿ ನಾವು ಎಲ್ಲ ಊರಲ್ಲಿ ಹೋಗುವಾಗ, ಅದ್ರೊಳಗೆ ನೆನಪಾಗ್ತದೆ ಮಾಲಿಂಗ್ಪುರ, ಹುಬ್ಳಿ ಇಲ್ಲೆಲ್ಲ ರೂಮ್ ಮಾಡಿದಾಗ, ಅಯೋಧ್ಯೆ ಎದುರುಗಡೆ ಹುಬ್ಳಿನಲ್ಲಿ ರಾತ್ರಿ ಎಲ್ಲ ನಿಮ್ಗೆ 2 ಗಂಟೆ 3 ಗಂಟೆಯಿಂದ ಸ್ಟಾರ್ಟ್ ಸೌಂಡ್ ಬರೋದು, ಹಾರ್ನ್ ಮಾಡೋದು, ನಿದ್ದೆನೆ ಬರ್ತಾ ಇಲ್ಲ ಅಂತ ಹೇಳ್ತಿದ್ವಿ ನಾವು. ನಾವು ನಮ್ಮ ಶೆಟ್ರ್ ಇದ್ರಲ್ಲ, ಅವರು ಆರಾಮ ನಿದ್ದೆ ಮಾಡ್ತಾ ಇದ್ವಿ. ಇದು ಬಸ್ ಸ್ಟ್ಯಾಂಡ್, ಇದು ಕಾಮನ್ ಸೌಂಡ್ ಆಗ್ತದೆ, ಇದು ನಮ್ಮ ಗಮನಕ್ಕೆ ಇರ್ಬೇಕು. ನೀವು ಅಲ್ಲಿ ಡಿಟ್ಯಾಚ್ಮೆಂಟ್ ಗೆ ಬಂದ್ಬಿಡ್ಬೇಕು. ಸೊ ಅದು ನಿಮ್ಗೆ ಒಳ್ಳೆ ಡಿಫ್ರೆಂಟ್ ನಿಮ್ಮ ಕೆಲಸ ನೀವು ಮಾಡ್ತಾ ಹೋಗಿ. ಯಾವತ್ತೂ ಕೂಡ ತರಕಾರಿಗೆ ಏನ್ ಹೇಳ್ತೀವಿ ನಾವು ಅಂದ್ರೆ, ಚಿಕನ್ ತಗೊಂಡು ಹೋಗ್ಲಿಕ್ಕೆ ಹೋದವ್ರು ಚಿಕನ್ ಹುಡ್ಕೊಂಡು ಹೋಗ್ತಾರೆ, ಅಥವಾ ನಿಮ್ಗೆ ನುಗ್ಗೆಕಾಯಿ ತಗೊಳಕ್ ಹೋದ್ರೆ ನುಗ್ಗೆಕಾಯಿ ಹುಡ್ಕೊಂಡು ಹೋಗ್ತಾರೆ, ಜೇನುತುಪ್ಪ ಹುಡ್ಕೊಂಡು ಹೋಗೋರು ಜೇನುತುಪ್ಪ ಹುಡ್ಕೊಂಡು ಹೋಗ್ತಾರೆ. ಎಲ್ಲರಿಗೂ ಎಲ್ಲದು ಬೇಕಾಗ್ತದೆ, ಯಾವ್ದು ಬೇಕೋ ಅದು ನಿಮ್ಗೆ ಸಿಗ್ತದೆ. ಇಟ್ ಇಸ್ ಓನ್ಲಿ ದ ಇನ್ವಿಟೇಷನ್ ಟು ಸಿ ಬಿಸ್ನೆಸ್ ಪ್ರಪೋಸಲ್, ನಾಟ್ ಎ ಪ್ರೆಸೆಂಟೇಷನ್. ನೋಡಿ, ಯಾರಾದ್ರೂ ನಾವು ಏನ್ ಮಾಡ್ಬೇಕು ಅಂತಂದ್ರೆ, ಫಸ್ಟ್ ಟೈಮ್ ನಾವು ಹೋದಾಗ ಒಂದ್ ದೊಡ್ಡ ಪ್ರೆಸೆಂಟೇಷನ್ ಕೊಡ್ಲಿಕ್ಕೆ ಹೋಗ್ಬಾರ್ದು, ಒಂದು ಪ್ರಪೋಸಲ್ ಹೇಳ್ತೀವಿ ನಾವು. ಕೀಪ್ ಇಟ್ ಬ್ರೀಫ್, ಚಿಕ್ಕದಾಗಿ ಚೊಕ್ಕದಾಗಿ, ಒಂದ್ 5-10 minutes ಅಲ್ಲಿ ಕ್ಲೋಸ್ ಆಗ್ಬೇಕು. ಎಸ್ ಆದಾಗ ಮುಂದೆ ನಾವು ಜಾಯ್ನ್ ಆದಾಗ ಅವರಿಗೆ ಪ್ರೆಸೆಂಟೇಷನ್ ಕೊಡ್ಬೇಕು. ತುಂಬಾ ಏನ್ ಮಾಡ್ತಾರೆ, ಎಷ್ಟೇ ಎಕ್ಸ್ಪೀರಿಯನ್ಸ್ ಪರ್ಸನ್, ಫಸ್ಟ್ ಗೆ ಒಂದೇ ಸಲ 1 ಗಂಟೆ BOM ಅನ್ನ ಕೂತ್ಕೊಂಡು ಹೇಳ್ಬಿಡುದು, ಅಥವಾ ಮೀಟಿಂಗ್ ಗೆ ಬನ್ನಿ ಅಂತ ಒಂದೇ ಸಲ ನೀವು ಕರೆದ್ಬಿಡುದು. ಇವನ್ ಫಾರ್ ಮೈ ನಾಲೆಜ್, ಇಮಿಡಿಯೇಟ್ ಆಗಿ ನೀವು ಜೂಮ್ ಮೀಟಿಂಗ್ ಗೆ ಕರೆಯೋದು ಕೂಡ ಕೆಲವೊಮ್ಮೆ ತೊಂದರೆಗಳಾಗ್ಬಹುದು.
ಅದ್ರ ಬದಲು ಅವರಿಗೆ ಸಣ್ಣ ಸಣ್ಣ ಕ್ಲಿಪ್ಪಿಂಗ್ಸ್ ಅನ್ನ ಲಿಂಕ್ ಅನ್ನ ಕಳಿಸಿ, ಒಂದು 5-10 minutes ವಿಡಿಯೋವನ್ನ ನೋಡ್ಲಿ, ಅಥವಾ ಪಾರ್ಟ್ ಬೈ ಪಾರ್ಟ್ ಅನ್ನ ಕಳಿಸ್ತಾ ಹೋಗಿ, ಅಥವಾ ಒಂದು ಕಾನ್ಫರೆನ್ಸ್ ಕಾಲ್ ಹಾಕಿ ಮಾತಾಡಿ, ಅಪ್ಲೈನ್ ಜೊತೆ ಮಾತಾಡಿಸಿ, ಆಮೇಲೆ ಜೂಮ್ ಮೀಟಿಂಗ್ ಕರ್ಕೋಗ್ ಬಂದ್ರೆ ಅದು ಇಫೆಕ್ಟಿವ್ ಆಗಬಹುದು ಅಂತ ನನ್ನ ಒಂದು ಆಲೋಚನೆ, ನನ್ನ ಒಂದು ಎಕ್ಸ್ಪೀರಿಯನ್ಸ್ ಅಲ್ಲೂ ಕೂಡ ಹಾಗೆ ಆಗ್ತಾ ಇದೆ. ದೆನ್ ಶೋ ದ ಪ್ಲಾನ್. ಸೊ ಪ್ರಪೋಸಲ್ಸ್ ಗೆ ಯಾಕೆ ಜಾಯಿನ್ ಆಗಿದ್ದಾರೆ ಅನ್ನೋದ್ ಬಗ್ಗೆ ಅವರಿಗೆ ನೆನಪು ಮಾಡಿ. ಮುಂದೆ ಅವರಿಗೆ ಇಫ್ ಇಟ್ ಈಸ್ ಫಾರ್ ಎ ಬಿಸ್ನೆಸ್ ಟಾಕ್ ಅಬೌಟ್ ದ ಬಿಸ್ನೆಸ್ ಪ್ಲಾನ್ ಅನ್ನೇ ಹೇಳಿ ನೀವು. ಪರ್ಪಸ್ ಆಫ್ ಜಾಯಿನಿಂಗ್ ಬಿಸ್ನೆಸ್ ಅದನ್ನ ಗೊತ್ತಿರ್ಬೇಕು ನಮ್ಗೆ. ಓಕೆ, ಸೊ ದೆನ್ ಟಾಕ್ ಅಬೌಟ್ ದ ಇನ್ಕಮ್ ಅಂಡ್ ಡ್ರೀಮ್ ಬಗ್ಗೆ ಹೇಳಿ. ಸೊ ಅವರ ಡೀಮು ಇನ್ಕಮ್ ಅದನ್ನ ಕಲಿಸ್ಬೇಕು, ನಾವು ತಿಳಿಸ್ಬೇಕು. ಶೋ ದ ರಿಯಾಲಿಟಿ. ರಿಯಾಲಿಟಿನಲ್ಲಿ ಬರುವಾಗ ನೀವು ಎಷ್ಟು ವರ್ಷದಿಂದ ಇದ್ರಿ, ನಿಮ್ಮ ಅಸೆಟ್ ಏನಾಗಿದೆ ನಿಮ್ಮ. ಸೊ ನೋಡಿ, ನನ್ಗೆ ಈಗ ಮೈಸೂರಲ್ಲಿ ಮನೆ ಇದೆ. ಸೊ 2-3 floor ಮನೆ ಇದೆ ಮೈಸೂರಲ್ಲಿ. ಸಿರ್ಸಿನಲ್ಲಿ ಒಂದು ಫ್ಲೋರ್ ಇದೆ, ಇನ್ನೊಂದು ಫ್ಲೋರ್ ಕಟ್ತಾ ಇದ್ದೀನಿ. ಸೊ ಗಾಡಿ ಇದೆ, ಮಕ್ಕಳಿಗೆಲ್ಲ ಎಜುಕೇಶನ್ ಆಗಿದೆ. ಸೊ ನಾವು ಚೆನ್ನಾಗಿದ್ದೀವಿ, ಇದನ್ನೆಲ್ಲ ನಾವು ತೋರಿಸ್ಬೇಕು ಅವ್ರಿಗೆ, ಹೇಳ್ಬೇಕು. ಸೊ ಅದು ಅವಾಗ ಮಾತ್ರ ಗೊತ್ತಾಗ್ತದೆ, ಇಲ್ಲಾಂದ್ರೆ ಗೊತ್ತಾಗುದಿಲ್ಲಲ್ಲ. ಸೊ ಅದನ್ನ ನಾವು ಶೇರ್ ಮಾಡ್ಕೋಬೇಕು. ನಮ್ಮ ಟೀಮಲ್ಲಿ ಎಷ್ಟೋ ಜನ ಇವತ್ತು ಗಾಡಿ ತಗೊಂಡಿದ್ದಾರೆ, ಅಸೆಟ್ ಮಾಡ್ಕೊಂಡಿದ್ದಾರೆ, ಹ್ಯಾಪಿ ಆಗಿದ್ದಾರೆ, ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಟ್ಟಿದ್ದಾರೆ. ಸೊ ಇವೆಲ್ಲ ನಮ್ಗೆ ಒಂದು 20,000+ ಡಿಸ್ಟ್ರಿಬ್ಯೂಟರ್ ಅಲ್ಲಿ ಮ್ಯಾಕ್ಸಿಮಮ್ ಜನ ಇವತ್ತು ಬೆನಿಫಿಟ್ ಅನ್ನು ತಗೊಂಡಿದ್ದಾರೆ. ಕೆಲವರು ಬೆರಳೆಣಿಕೆ ಜನರಿಗೆ ಇನ್ನೂ ಆಗ್ಲಿಕ್ಕಿದೆ, ಇನ್ನು ಕೆಲವರು ಬಿಟ್ಟು ಹೋದವ್ರು ಹೋಗಿದ್ದಾರೆ. ಸೊ ಇದು ಕಾಮನ್ ಬಿಸ್ನೆಸ್ ಅಲ್ಲಿ, ಅದ್ರ ಬಗ್ಗೆ ನಾವು ವರಿ ಮಾಡಬಾರ್ದು. ಓಕೆ, ಪ್ರೆಸೆಂಟ್ ಅನ್ ಆಲ್ಟರ್ನೇಟಿವ್ ಡಿಸ್ಟ್ರಿಬ್ಯೂಷನ್ ಇಂಡಸ್ಟ್ರಿ ಬಗ್ಗೆ ತೋರಿಸಿ ಜನರಿಗೆ. ಬೇರೆ ಬಿಸ್ನೆಸ್ ಅಲ್ಲಿ ಎಷ್ಟು ಕಷ್ಟ ಇದೆ ಇವತ್ತು ನಿಮ್ಗೆ, 1 ವರ್ಷ ಅಂಗಡಿ ನಡೆಸೋದೇ ಕಷ್ಟ. ಸೊ DXN ಅಲ್ಲಿ ಏನು ಇಲ್ಲಿ ನಿಮ್ಗೆ ರಾಯಲ್ಟಿ, ಅದು ಹಣ ಕಟ್ಲಿಕ್ಕಿಲ್ಲ, ರೆಂಟ್ ಇಲ್ಲ, ಲೇಬರ್ ಬೇಡ, ಎಲ್ಲದೂ ಈಸಿ ನಿಮ್ಗೆ. ಟ್ಯಾಕ್ಸ್ ಕಟ್ಬೇಕಾಗಿಲ್ಲ, ಎಲ್ಲ ನಿಮ್ಗೆ ಈಸಿಯಾಗಿ. ಇನ್ಕಮ್ ಟ್ಯಾಕ್ಸ್ ಮಾತ್ರ ಗೌರ್ಮೆಂಟ್ ಕಡೆಯಿಂದ, ಗೌರ್ಮೆಂಟ್ಗೆ ಹೋಗುವಂತದ್ದು, ನಿಮ್ ಕೈಯಿಂದ ಏನು ಕೊಡುದಿಲ್ಲ ಯಾವ್ದನ್ನು ಕೂಡ. ಸೊ ಈಸಿಯಾಗಿ ಇರ್ತದೆ. ಸೊ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಆಲ್ಟರ್ನೇಟಿವ್ ಅನ್ನು ಹುಡುಕೋ ಬದಲು ಇವಾಗಲೇ ನೀವು DXN ಅನ್ನ ಬಿಸ್ನೆಸ್ ಮಾಡಿದ್ರೆ. ಸೊ ನೋಡಿ, ನಾವೆಲ್ಲ ಈಗ ಲಾಕ್ಡೌನ್ ಅಲ್ಲಿ ನೀವೆಲ್ಲ ಇವತ್ತು ಇದ್ದೀರಾ. ಲಾಕ್ಡೌನ್ ಅಲ್ಲಿ ನಿಮ್ಗೆ ಏನು ಕಷ್ಟ ಆಗ್ಲಿಲ್ಲ, ನಿಮ್ಮ ಬಿಸ್ನೆಸ್ ನಡೀತಾನೆ ಇದೆ, ಹೊಸ ಪ್ರಾಡಕ್ಟ್ ಗಳು ಬರ್ತಾನೆ ಇದೆ. ಸೊ ನೆಟ್ವರ್ಕ್ ಮಾರ್ಕೆಟಿಂಗ್ ಓನ್ಲಿ ದ ಸೊಲ್ಯೂಷನ್ ಅನ್ನೋದನ್ನ ಅವರಿಗೆ ನೀವು ಹೇಳಿ. ನಾವು ಹೇಳೋದು ಕೆಲಸ ಅಷ್ಟೇ, ಆರ್ಗ್ಯೂ ಮಾಡುವಂತದಿಲ್ಲ. ಅದರೊಳಗೆ DXN ಎಕ್ಸಲೆಂಟ್ ಅಂತ ಹೇಳಿ, ನಮ್ಮ ಫೌಂಡರ್ ಬಗ್ಗೆ ಮಾತಾಡಿ, ನಮ್ಮ ಅಪ್ಲೈನ್ಸ್ ಬಗ್ಗೆ ಮಾತಾಡಿ, ಅದನ್ನ ಹೇಳಿದಾಗ ಅವರಿಗೆ ತೋರಿಸಿ, ಎಲ್ಲ ಇಂಟ್ರೊಡ್ಯೂಸ್ ಮಾಡಿ, ಫೋಟೋ ತೋರಿಸಿ, ಯೂಟ್ಯೂಬ್ ಅಲ್ಲಿ ತೋರಿಸಿ, ಇದನ್ನೆಲ್ಲ ಇಟ್ಕೊಂಡು ಒಂದು ಹ್ಯಾಂಡ್ ಬುಕ್ ಮಾಡ್ಕೊಳ್ಳಿ, ಅದರೊಳಗೆ ನೀವು ತೋರಿಸ್ತಾ ಹೋಗ್ಬೋದು. DXN ಒಳಗೆ ನಮ್ಗೆ ಕಾನ್ಸೆಪ್ಟ್ ಏನು, ಪ್ಲಾನ್ ಏನು, ನಮ್ಮ ನಂತರನೂ ಕೂಡ ಇನ್ಕಮ್ ಬರುವಂತದ್ದು ಇರ್ತದೆ, ಕಷ್ಟ ಕಾಲದಲ್ಲಿ ಕೈ ಹಿಡಿತದೆ, ನಿರಂತರವಾಗಿ ಇನ್ಕ್ರೀಸ್ ಮಾಡ್ತಾ ಹೋಗ್ಬೋದು. ಸೊ ಇದನ್ನೆಲ್ಲ ಹೇಳಿ, ನಿಮ್ಮ ಸಪೋರ್ಟ್ ಹೇಗಿರ್ತದೆ ಅನ್ನೋದನ್ನ ಕೂಡ ಅವರಿಗೆ ಹೇಳಿ. ನಾವು ಯಾವ ರೀತಿ ಸಪೋರ್ಟ್ ಮಾಡ್ತೀವಿ ಅನ್ನೋದನ್ನ ಕೈ ಮೇಲೆ ಕೈ ಇಟ್ಟು ಹೇಳಿ ನೀವು. ಸೊ ನಿಮ್ಮ ಪಾರ್ಟ್ನರ್ಸ್ ಅನ್ನ ಆಕ್ಟಿವೇಟ್ ಮಾಡಿ, ಅವ್ರ ಜೊತೆಯಲ್ಲಿ ಕೂತ್ಕೊಳ್ಳಿ, ಅವರಿಗೆ ಅಬ್ಜೆಕ್ಷನ್ ಹ್ಯಾಂಡ್ಲಿಂಗ್ ಹೇಗೆ ಅಂತ ಕಳಿಸಿ, ಹೆಲ್ತ್ ಬಗ್ಗೆ ಏನ್ ಹೇಳ್ಬೇಕು, ವೆಲ್ತ್ ಬಗ್ಗೆ ಯಾವ ತರ ಹೇಳ್ಬೇಕು, ಅವರ ಕನಸುಗಳನ್ನ ಹೇಳಿದ್ನಲ್ಲ ನೀವು, ಅವರ ಕನಸುಗಳಿಗೆ ನಾವು ನೀರು ಗೊಬ್ಬರವನ್ನ ಹಾಕ್ಬೇಕಷ್ಟೇ. ಅದು ಇಮಿಡಿಯೇಟ್ ಇರ್ಬೋದು, ಲಾಂಗ್ ಟರ್ಮ್ ಇರ್ಬೋದು. ಕನಸುಗಳು ಹಾಗೆಯೇ ಡ್ರೈ ಆಗೋಗ್ಬಿಡ್ತದೆ, ಇಲ್ಲ ಆದ್ರೆ ಅದಕ್ಕೆ ನೀರು, ಗೊಬ್ಬರ, ಗಾಳಿಯನ್ನ ನೀವು ಪೂರೈಕೆ ಮಾಡಿದ್ರೆ ನಿಮ್ಗೆ ನೋಡಿ, ನಿಮ್ಮನೆ ತೋಟದಲ್ಲಿ ಇರುವಂತಹ ಗಿಡಗಳಿಗೆ ನೀರು ಗೊಬ್ಬರ ಹಾಕೋರು ಯಾರು, ನೀವೇ ಅಲ್ವಾ. ಕಳೆ ಕೀಳೋರು ಯಾರು, ನೀವೇ. ಫಲ ತಗೊಳ್ಳೋರು ನೀವೇ. ಹಾಗೆ ನಮ್ಮ ಡಿಸ್ಟ್ರಿಬ್ಯೂಟರ್ ಒಂದು ಪಾಟ್ ಅಲ್ಲಿ ಇರುವಂತಹ ಒಂದು ಗಿಡ ಅಂತ ಇಟ್ಕೊಳ್ಳಿ, ಅದ್ ನಮ್ಗೆ ಫಲ ನಮಗ್ ಕೊಡ್ತದೆ. ಅದ್ಮೇಲೆ ನೀರ್ ಹಾಕಿ ನಾವೇ ಹಾಕ್ಬೇಕು, ಗೊಬ್ಬರ ನಾವೇ ಹಾಕ್ಬೇಕು, ಗಾಳಿಯನ್ನ ನಾವೇ ಕೊಡ್ಬೇಕು, ಅದನ್ನ ಹಸುಗಳ ತಿನ್ಕೊಂಡು ಹೋಗ ರಕ್ಷಣೆ ಮಾಡ್ಕೊಳ್ತೀವಿ ಗಿಡಗಳನ್ನ. ಹಾಗೆ ನಮ್ಮ ಡಿಸ್ಟ್ರಿಬ್ಯೂಟರ್ ಗಳನ್ನ ರಕ್ಷಣೆ ಮಾಡೋದು ನಮ್ಮದೇ ಕೆಲಸ, ಇದು ಅವ್ರವ್ರು ಮಾಡ್ಕೊಳ್ಬೇಕು ಅಂತ ಹೇಳಿ ಡಿಸ್ಟ್ರಿಬ್ಯೂಟರ್ ಗಳು ಅನ್ಕೋಬಾರ್ದು. ನಾವು ಅವರನ್ನ ಕೈ ಹಿಡಿದು ನಡೆಸಿದ್ರೆ ಖಂಡಿತವಾಗ್ಲೂ ಅವರಿಗೆಲ್ಲ ಒಳ್ಳೇದೇ ಆಗ್ತದೆ, ನಮಗೂ ಕೂಡ ಖಂಡಿತವಾಗಿ ಒಳ್ಳೇದಾಗ್ತದೆ. ಡ್ರಾಫ್ಟ್ ಅಂಡ್ ಆಕ್ಷನ್ ಪ್ಲಾನ್ 1 in 7 months. ಫಾರ್ ದ ನೆಕ್ಸ್ಟ್ 7 months ಅಲ್ಲಿ ನಾವೇನೆಲ್ಲ ಹೋಗ್ಬೇಕು ಅನ್ನೋದನ್ನ ಪ್ಲಾನ್ ಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ. ಯಾಕೆ ಇದು 7 months ಇಟ್ಕೊಂಡಿದ್ದಾರೆ ಅಂತಂದ್ರೆ, 1 year ಸರ್ವೈವಲ್ ಸ್ಟೇಜ್ ಅಲ್ಲಿ ನೀವು ದಾಟಿದ್ರಿ ಅಂತಂದ್ರೆ ನೆಕ್ಸ್ಟ್ ನಿಮ್ಗೆ ವರಿಸಿಲ್ಲ, 3 years ಆರಾಮಾಗಿ ಹೋಗ್ಬಹುದು. 3 ವರ್ಷ DXN ಅಲ್ಲಿ ಕಳೆದ್ರಿ ಅಂತಂದ್ರೆ ನೀವು 5 ವರ್ಷ ಆರಾಮಾಗಿ ಹೋಗ್ಬಹುದು. 5 ವರ್ಷ ಯಾರೆಲ್ಲ DXN ಅಲ್ಲಿ ಇರ್ತೀರಾ, ಲೈಫ್ ಟೈಮ್ ನಿಮ್ಗೆ DXN ಆಗೋಗ್ತದೆ. ನಿಮ್ಮ ನಂತರನು ಕೂಡ DXN ನಿಮ್ಮ ಪರಿವಾರಕ್ಕೆ ಶಾಶ್ವತವಾಗಿ ಇರ್ತದೆ. ಸ್ಟೆಬಿಲೈಸ್ ಯುವರ್ ಗ್ರೂಪ್, ಬದ್ಧ ದೃಢವಾಗಿ ಒಂದು ಗುಂಪು ಕೂಡಿಸುವಂತಹ ಕೆಲಸವನ್ನ ಮಾಡಿ, ದೃಢ ವಿಶ್ವಾಸವನ್ನ ತುಂಬಿ, ನಿಮ್ಮ ಟೀಮ್ಗೆ ನೀವು ಕೋಚ್ ಆಗಿ ಅವರನ್ನ ಒಂದು ಪ್ರೀತಿಯಿಂದ ಮಾತಾಡಿಸಿ, ಕ್ಯಾಡಿ ದೆಮ್, ಅವರನ್ನ ಒಂದು ಬೆನ್ ತಟ್ಟುವಂತಹ ಕೆಲಸ ಮಾಡಿ, ಅವರನ್ನ ಹುರಿದುಂಬಿಸಿ ರೆಡಿ ಆಗ್ಬೇಕು. ಒಲಿಂಪಿಕ್ ಅಲ್ಲಿ ಚಿನ್ನದ ಮೆಡಲ್ ಅನ್ನ ನಾವು ತಗೊಂಡು ನೋಡ್ಬಿ. ನಾವು ಅವರಿಗೆ ಕೋಚ್ ಆಗಿದ್ದವರು ನಮ್ಮ ಸಿರ್ಸಿ ಅವರಂತೆ ಮುಂಚೆ ಹಿಂದೆ. ಸೊ ಸಿರ್ಸಿ ಯಾವಾಗ್ಲೂ ಲೀಡಿಂಗ್ ಸ್ಟೇಜ್ ಅಲ್ಲಿ ಇದೆ ನೋಡಿ. ಒಲಿಂಪಿಕ್ ಅಲ್ಲಿ ಚಿನ್ನ ತಗೊಳ್ಳೋಕು ಸಿರ್ಸಿ ಅವರು ಕಾರಣವಾಗಿದ್ದಾರೆ ಅಂದ್ರೆ ನಮ್ಗೆ ತುಂಬಾ ಹೆಮ್ಮೆ ಇದೆ. ಹಾಗಾಗಿ ಸೊ ನಾವು ಅವ್ರನ್ನ ಹುರಿದುಂಬಿಸುವಂತಹ ಕೆಲಸವನ್ನ ಮಾಡ್ಬೇಕು. ನಿಮ್ಮ ಊರಲ್ಲಿ ನಿಮ್ಮ ಜನರನ್ನ ತಯಾರು ಮಾಡಿ, ಹುರಿಯಾಳುಗಳನ್ನಾಗಿ ಮಾಡಿ, ಚಾಲೆಂಜ್ ಕೊಡಿ ಅವರಿಗೆ. ಅವರ ಚಾಲೆಂಜ್ ಅನ್ನ ಸ್ವೀಕಾರ ಮಾಡಿ ಯಶಸ್ವಿ ಆದಾಗ ಅವರಿಗೆ ಒಂದು ಒಂದು ಗೌರವವನ್ನು ನೀಡಿ, ರಿವಾರ್ಡ್ ಮಾಡಿ, ಒಂದು ಸಣ್ಣದ ಒಂದು ಕಾಣಿಕೆಗಳನ್ನು ನೀಡಿ, ಡಿಸಿಪ್ಲಿನ್ ಬಗ್ಗೆ ಕಲಿಸಿ, ಖಂಡಿತವಾಗ್ಲೂ ಅವ್ರ ಮುಂದೆ ಹೋಗ್ತಾರೆ. ಒಂದು ಚಿಕ್ಕ ಮಗು ಸ್ವಿಮ್ಮಿಂಗ್ ಮಾಡ್ತದೆ ಅಂತಂದ್ಮೇಲೆ
ಇಷ್ಟು ದೊಡ್ಡವರು ನಾವು ಡಿ ಎಕ್ಸ್ ಎನ್ ಬಿಸ್ನೆಸ್ ಮಾಡ್ಲಿಕ್ಕೆ ಏನು ಕಷ್ಟ ಇಲ್ಲ, ನೀರಲ್ಲಿ ಸ್ವಿಮ್ಮಿಂಗ್ ಮಾಡ್ತದೆ, ನಾವೇ ನೀರಲ್ಲಿ ಬಿಸ್ನೆಸ್ ಮಾಡ್ಬೇಕಾಗಿಲ್ಲ ಅಲ್ವಾ. ಸೊ ಈಸಿಯಾಗಿ ಬಿಸ್ನೆಸ್ ಅನ್ನ ಮಾಡ್ಬೋದು. ಅವರಿಗೆ ಕೋಚ್ ಮಾಡಿ ಸಜೆಸ್ಟ್ ಮಾಡಿ ಪ್ರಾಡಕ್ಟ್ ಅನ್ನ ಹೇಗೆ ಅವರು ಸ್ಟಾರ್ಟ್ ಮಾಡ್ಲಿ ಅಂತ ಹೇಳ್ಕೊಡಿ. ಒಂದು ಸೀಡ್ ಸ್ಟಾಕ್ 1,000 to 3,000 ಹಣವನ್ನ ಹೇಳಿದ್ದಾರೆ. ಸೊ ಈಗ IOC ಆಫ್ ಕೋರ್ಸ್ ಆಗ್ಲಿಲ್ಲ ಅಂದ್ರೆ 1,000 to 3,000 ವರ್ತ್ ಪ್ರಾಡಕ್ಟ್ ಅನ್ನ ಇಟ್ಕೊಳ್ಳಿ, ಕನೆಕ್ಷನ್ ಅಲ್ಲಿ ಇಟ್ಕೊಳ್ಳಿ, ಅವರಿಗೆ ವೆಬ್ಸೈಟ್ ಲಿಂಕ್ ಅನ್ನ ಕೊಡಿ, ಸ್ಟಾಕಿಶ್ ಇನ್ಫಾರ್ಮೇಶನ್ ಕೊಡಿ, ಸೆಮಿನಾರ್ ಗಳ ಬಗ್ಗೆ, ಜೂಮ್ ಮೀಟಿಂಗ್ ಗಳ ಬಗ್ಗೆ ಲಿಂಕ್ ಅನ್ನ ಕಳಿಸ್ತಾ ಇರಿ, ಬುಕ್ಸ್ ಅನ್ನ ಟೂಲ್ಸ್ ಎಲ್ಲ ಕೊಡಿ. ಬೇಸಿಕ್ ಓರಿಯೆಂಟೇಷನ್ ಕ್ಲಾಸ್ ಇರ್ತದಲ್ಲ ಅದನ್ನ ಅಟೆಂಡ್ ಮಾಡಿಸಿ, ಹೌ ಟು ಪರ್ಚೇಸ್ ಎಲ್ಲಿ ಹೋಗಿ ತಗೋಬೇಕು, ಬಿಲ್ ಹೇಗೆ ತಗೋಬೇಕು, ಸೊ ಇ ವ್ಯಾಲೆಟ್ ಅನ್ನ ಹೇಗೆ ಯೂಸ್ ಮಾಡ್ಕೋಬೇಕು, ಬೋನಸ್ ಅನ್ನ ಹೇಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು, ಎಲ್ಲವನ್ನ ಕಲಿಸ್ಬೇಕು. ಆನ್ಲೈನ್ ರಿಜಿಸ್ಟ್ರೇಷನ್ ಇರ್ಬೋದು, ಆನ್ಲೈನ್ ಪರ್ಚೇಸ್ ಇರ್ಬೋದು, ಇಮೇಲ್ ಮಾಡೋದಿರ್ಬೋದು, ಯೂಟ್ಯೂಬ್ ಕ್ರಿಯೇಟ್ ಮಾಡ್ಕೊಳ್ಳುವಂಥದ್ದು ಇರ್ಬೋದು, ಫೇಸ್ಬುಕ್ ಅಲ್ಲಿ ಲೋಡ್ ಮಾಡೋದು, ಎಡಿಟ್ ಮಾಡೋದು, ಡಿಲೀಟ್ ಮಾಡೋದು, ಶೇರ್ ಮಾಡೋದು, ಈಚ್ ಅಂಡ್ ಎವ್ರಿಥಿಂಗ್ ನೀವು ಮಾಡ್ಬೇಕು ನಾವು. ಸೊ ಇದು ಯಾರು ಮಾಡ್ಬೇಕು, ಎಲ್ಲ ನಾವು ಮಾಡ್ಲಿಕ್ಕೆ ಆಗುದಿಲ್ಲ. ನೀವು ಅದನ್ನ ಅವ್ರ ಮನೆಯಲ್ಲಿ ಹೋಗಿ ಕೂತ್ಕೊಂಡು ಕಲಿಸ್ಬೇಕಂತ ಕೆಲಸವನ್ನ ಮಾಡ್ಬೇಕು. ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅನ್ನ ನಮಗೆ ಡಿಸ್ಟ್ರಿಬ್ಯೂಟರ್ ಗಳಿಗೆ ಗೊತ್ತಿರಬೇಕು. ಮೆಂಬರ್ಶಿಪ್ ಫಾರ್ಮ್ ಅಲ್ಲಿ ಇರುವಂತಹ ಎಷ್ಟನೇ ಕಾಲಮ್ ಎಷ್ಟನೇದು, ಇಂಡಿಯನ್ ಆರ್ಟಿಕಲ್ ಪಿನಲ್ ಆಕ್ಟ್ ಅಂತ ಹೇಳ್ತಾರಲ್ವ, ಹಾಗೆ ಭಗವದ್ಗೀತೆಯಲ್ಲಿ ಇಂಥ ಸಾಲ್ಗಳಲ್ಲಿ ಇಂಥ ಲೈನ್ಗಳಲ್ಲಿ ಇದೆ ಅಂತ ಹೇಳ್ತಾರೆ. ಹಾಗೆ ನೀವು ಡಿಸ್ಟ್ರಿಬ್ಯೂಟರ್ ರೆಗ್ಯುಲೇಷನ್ಸ್ ಕೂಡ ನಮ್ಗೆ ಗೊತ್ತಿರಬೇಕು, ಆವಾಗ ಸಿಸ್ಟಮೆಟಿಕ್ ಆಗಿ ನಾವು ಇರ್ತೀವಿ. ನಾವು ಹೆಲ್ಪ್ ದಮ್ ಟು ಪ್ರಿಪೇರ್ ಡಿ ಎಕ್ಸ್ ಎನ್ ಫೈಲ್ ಅಂಡ್ ಗೋಲ್ಸ್, ಹೆಲ್ಪ್ ದಮ್ ಟು ಸೆಟ್ ಅಪ್ ದೇರ್ ಆಫೀಸ್. ಆಫೀಸ್ ಅನ್ನ ನೀವು ಇನಾಗ್ರೇಷನ್ ಮಾಡಿ, ಸೊ ಅವರಿಗೊಂದು ಸಹ ಹೋಗಿ ಹುರಿದುಂಬಿಸಿ, ಕನ್ಸ್ಯೂಮರ್ ಲಿಸ್ಟ್ ಮಾಡೋದಿರ್ಬೋದು, ಪ್ರಾಸ್ಪೆಕ್ಟ್ ನೇಮ್ ಬೇರೆ ನೋಡಿ, ಕನ್ಸ್ಯೂಮರ್ ಲಿಸ್ಟ್ ಪ್ರಾಸ್ಪೆಕ್ಟ್ ಲಿಸ್ಟ್ ಇದೆರಡು ಗೊತ್ತಿರಬೇಕು. ಪ್ರಾಸ್ಪೆಕ್ಟ್ ಲಿಸ್ಟ್ ಇಂದ ಕನ್ಸ್ಯೂಮರ್ ಆಗ್ತಾರೆ, ಕನ್ಸ್ಯೂಮರ್ ಇಂದ ಡಿಸ್ಟ್ರಿಬ್ಯೂಟರ್ ಆಗ್ತಾರೆ, ಡಿಸ್ಟ್ರಿಬ್ಯೂಟರ್ ಇಂದ ಲೀಡರ್ ಆಗ್ತಾರೆ. ಓಕೆ, ಸೊ ಅವರನ್ನ ನೀವು ಫಸ್ಟ್ ಸೇಲ್ಸ್ ಮಾಡಿದ್ರು ಅಂದ್ರೆ ಅವರನ್ನ ವೆರಿ ಗುಡ್ ಎಕ್ಸಲೆಂಟ್, ನೀವು ಒಂದು ಸ್ವೀಟ್ ಅನ್ನ ಕೊಟ್ಟವರಿಗೆ ಒಂದು ಹುರಿದುಂಬಿಸುವಂತಹ ಕೆಲಸವನ್ನ ಮಾಡಿ. ಒಂದು ಸೇಲ್ಸ್ ಕೂಡ ಇಸ್ ವೆರಿ ಗುಡ್, ಅಪ್ರಿಷಿಯೇಷನ್ ಇದೆಯಲ್ಲ, ಇದು ನಿಮ್ಗೆ ಅವರಿಗೆ ತುಂಬಾ ದೊಡ್ಡದಾದಂತಹ ಒಂದು ರಕ್ಷಾ ಕವಚವಾಗೋಗ್ತದೆ. ಅವರು ಏನಾದರೂ ಡಿಸ್ಟ್ರಿಬ್ಯೂಟರ್ ಮಾಡಿದ್ರು ಅಂತಂದ್ರೆ, ಸೊ ಅವರಿಗೆ ಬಹಳ ನಮ್ಗೆ ಹೆಮ್ಮೆಯ ವಿಚಾರ ಅಂತ ತಿಳಿಸಿ, ಫಸ್ಟ್ ಕಮಿಷನ್ ಚೆಕ್ ಅನ್ನ ಅವರಿಗೆ ಅಲ್ಲಿ ಸೆಲೆಬ್ರೇಟ್ ಮಾಡಿ. ನೀವು ದೊಡ್ಡ ಕಂಪನಿ ಇವೆಂಟಿಗೆ ಬಂದ್ರೆ ಅಲ್ಲೂ ಕೂಡ ರೆಕಗ್ನೈಸ್ ಮಾಡಿ ಅವರಿಗೆ. ಒಂದು ಮೇಕಿಂಗ್ ಫ್ರೆಂಡ್ಸ್ ಇನ್ಸೈಡ್ ದ ಆರ್ಗನೈಸೇಷನ್ ಅಂತ ಹೇಳ್ತಾರೆ, ಅವ್ರ ಫ್ರೆಂಡ್ಸ್ ಮಾಡ್ಲಿಕ್ಕೆ ಅವರಿಗೆ ಮಾಡಿಕೊಂಡ್ರು, ಅವ್ರ ಬಿಸ್ನೆಸ್ ಅನ್ನ ಹೇಳಿದ್ರು. ಪ್ರತಿ ಹಂತದೊಳಗೆ ಅವರನ್ನ ಒಂದು ವೆರಿ ಗುಡ್ ಹೇಳುವಂತಹ ಒಂದು ಕೆಲಸವನ್ನ ನಾವು ಮಾಡ್ಬೇಕು. ಅಪ್ರಿಷಿಯೇಟ್ ಆನ್ ಗೆಟಿಂಗ್ ಪ್ರಮೋಟೆಡ್ ಸ್ಟಾರ್ ಏಜೆಂಟ್ ರೂಬಿ, ಪ್ರತಿ ಹಂತದೊಳಗೆ ನೀವು ಸೆಲೆಬ್ರೇಟ್ ಮಾಡಿ. ಓಕೆ, ಪ್ರಿಪೇರ್ ದೆಮ್, ಟೆಲ್ ದೆಮ್ ಟು ಎಕ್ಸ್ಪೆಕ್ಟ್ ರಿಜೆಕ್ಷನ್. ಇದು ಗೊತ್ತಿರಬೇಕು, ಸೈಕಲ್ ಓಡಿಯುವಾಗ ಬಿದ್ದೇ ಬೀಳ್ತಾರೆ ಅಲ್ವಾ. ಸೊ ನೋಡಿ, ಅಲ್ಲಿ ನಿಮ್ಗೆ ಬ್ಯಾಲೆನ್ಸಿಂಗ್ ವೀಲ್ ಹಾಕಿಲ್ಲ, ತಾಯಿನೇ ಕರ್ಕೊಂಡು ಹೋಗ್ತಾ ಇದೆ, ಹಾಗೆ ನಾವು ಇಲ್ಲಿ ನಾವೇ ಕರ್ಕೊಂಡು ಹೋಗ್ಬೇಕು ಅಲ್ವಾ. ಸೊ ಇನಿಷಿಯಲ್ ಪೀರಿಯಡ್ ಅಲ್ಲಿ ಅವರಿಗೆ ಬಿಸ್ನೆಸ್ ಬಗ್ಗೆ ಹೇಳ್ಕೊಡುವಂತದ್ದು, ಎಕ್ಸ್ಪೆಕ್ಟೇಷನ್ ಯಾವ ರೀತಿ ಇಟ್ಕೊಳ್ಬಹುದು, ಇಟ್ಕೊಂಡು ಯಾವ ರೀತಿ ಇಟ್ಕೋಬೇಕು, ಎಸ್ ಆರ್ ನೋ ಬರ್ಬೋದು. ಇನಿಷಿಯಲ್ ಇನ್ಕಮ್ ಇದೆಯಲ್ಲ, ಕಮ್ಸ್ ಫ್ರಮ್ ರಿಟೇಲಿಂಗ್ ಅಂತ ಹೇಳ್ತಾರೆ. ರಿಟೇಲ್ ಅನ್ನ ಹೆಚ್ಚೆಚ್ಚು ಪ್ರಮೋಟ್ ಮಾಡಿ, ಸ್ಟಾರ್ಟಿಂಗ್ ಡಿಸ್ಟ್ರಿಬ್ಯೂಟರ್ ಆದಾಗ ಅದನ್ನೇ ಮಾಡ್ಬೇಕು ನಾವು. ಮೆಂಬರ್ ಮಾಡಿ ಮೆಂಬರ್ ಮಾಡಿ ಅಂತ ಬುಂಬಲ್ ಬೀಳ್ಬೇಡಿ ಅವರಿಗೆ, ಯಾಕೆಂದ್ರೆ ನಿಮ್ಮ ಬೆನಿಫಿಟ್ ಗಿಂತ ಅವ್ರ ಬೆನಿಫಿಟ್ ಕಡೆಗೆ ಗಮನ ಕೊಡಿ. ಅವ್ರಿಗೆ ಇನಿಷಿಯಲ್ ಇನ್ಕಮ್ ಬಂದಾಗ ಅವ್ರ ಮುಂದೆ ನಿರಂತರವಾಗಿ ಬೆಳೀತಾ ಹೋಗ್ತಾರೆ. ಲೆಟ್ ದೆಮ್ ಡೂ, ಎಷ್ಟು ಕೂಡ ಮಾಡ್ಲಿ, ಆಮೇಲೆ ಅವರಿಗೆ ಎಲ್ಲ ಗೊತ್ತಾಗ್ತದೆ. ಸ್ಟೇಬಲ್ ಅಂಡ್ ರಿಯಬಲ್ ಇನ್ಕಮ್ ಕಮ್ಸ್ ಫ್ರಮ್ ದ ಸ್ಪಾನ್ಸರಿಂಗ್, ಅದನ್ನು ಹೇಳಿ. ಮುಂದೆ ಈಸಿ ಆಗ್ತದೆ, ಬೇರೆ ಊರಿಗೆ ನೀವು ಹೋಗಿ ಮಾಡ್ಲಿಕ್ಕೆ ಕಷ್ಟ, ಅಲ್ಲಿ ಅವ್ರನ್ನ ಅಪಾಯಿಂಟ್ ಮಾಡಿ ಅವರಲ್ಲಿ ಬಿಸ್ನೆಸ್ ಮಾಡ್ಕೊಳ್ಳಿ, ಅವರಿಗೂ ಒಳ್ಳೇದಾಗ್ತದೆ, ನಿಮ್ಮ ಟೀಮ್ ಬೆಳೀತದೆ ಅಂತ ಕಲಿಸ್ಬೇಕು ನಾವು. ಸರ್ವೈವಲ್ ಟು ಬಿ ಎ ಗುಡ್ ಕನ್ಸ್ಯೂಮರ್ ಅಂಡ್ ಡಿಸ್ಟ್ರಿಬ್ಯೂಟರ್, ಅದೇನು ಅಂತ ಹೇಳಿ ಇಂಪಾರ್ಟೆನ್ಸ್ ಆಫ್ ಸರ್ವೈವಲ್ ಬಗ್ಗೆ ತಿಳಿಸಿ. ಕನ್ಸ್ಯೂಮರ್ಸ್ ಅನ್ನ ನಾವು ಡಿಸ್ಟ್ರಿಬ್ಯೂಟರ್ ಗಳನ್ನ ಫಸ್ಟ್ ಗೆ ಸರ್ವೈವ್ ಮಾಡ್ಕೊಳ್ಳೋದನ್ನ ಕಲಿಸಿದಾಗ ನಾವು ನೆಟ್ವರ್ಕ್ ಅಲ್ಲಿ ಶೈನ್ ಆಗ್ತೀವಿ, ವಿನ್ ಆಗ್ತೀವಿ. ನೆಟ್ವರ್ಕ್ ಬಿಲ್ಡಿಂಗ್ ಟೇಕ್ಸ್ ಟೈಮ್ ಬಟ್ ಇಟ್ಸ್ ಲಾಸ್ಟಿಂಗ್ ರಿಸಲ್ಟ್, ಅದನ್ನೇ ಹೇಳಿರೋದು. 20 years ಆಗಿದೆ ನಾವೆಲ್ಲ ಬಂದು. ಸೊ ನಮ್ಗೆ ಯಾವತ್ತೂ ಕೂಡ ನೆಟ್ವರ್ಕ್ ಅಪ್ಸೈಡ್ ಗೆ ಇರ್ತದೆ, ಡೌನ್ ಸೈಡ್ ಅಲ್ಲಿ ಬರೋಕೆ ಚಾನ್ಸೇ ಇಲ್ಲ. ಸೊ ಮತ್ತೂ ನಾವು ಅಪ್ಸೈಡ್ ತಗೊಂಡು ಹೋಗ್ಬೇಕು. ಸೊ ನೀವೆಲ್ಲ ಮೇಲ್ಗಡೆ ಬರಬೇಕು, ಎಲ್ಲರೂ ನೀವು ಮೇಲೆ ಬಂದ್ಬೇಕು, ಇದು ನಮ್ಮ ಆಶಯ ಆಗಿದೆ. ಅಂಡ್ ನಿಮ್ಗೆ ಇಲ್ಲಿ ಕನ್ಸ್ಯೂಮರ್ ಆಲ್ರೆಡಿ ಇದನ್ನ ನಾವು ಹೇಳಿದೀವಿ, ಫಸ್ಟ್ ಚೆಕ್ 5-star ರೂಬಿ ಪ್ಲಾನ್ ಬಗ್ಗೆ ಹೆಚ್ಚು. ಸೊ ಇಟ್ಸ್ ಎಕ್ಸಲೆಂಟ್ ಒನ್, 5-star ರೂಬಿಯನ್ನ ಕಲಿಸಿ ಅವರಿಗೆ, 5 ಜನ ಡಿಸ್ಟ್ರಿಬ್ಯೂಟರ್ ಮಾಡಿ ಅವರಿಗೆ 12,500 ಬರುವಂತಹ ಒಂದು ಸಿಸ್ಟಮ್ ಅನ್ನ ಕಲಿಸಿದ್ರೆ, ಸೊ ನೀವು ಯಶಸ್ವಿ ಆಗೋಗ್ಬಿಡ್ತೀರಾ. ಡಿಸಿಪ್ಲಿನ್ ಬಗ್ಗೆನೂ ಹೇಳಿ, ಸಿಸ್ಟಮೆಟಿಕ್ ಆಗಿ ಇರ್ಬೇಕು ಅವರೆಲ್ಲ. ಒಂದು 9:00 ಮೀಟಿಂಗ್ ಅನ್ನು 9:00 ಎಲ್ಲರೂ ಜಾಯ್ನ್ ಆಗ್ಲಿಕ್ಕೆ ಹೇಳಿ, ಮೋಟಿವೇಟ್ ಮಾಡಿ ಅವರಿಗೆ. ಬರ್ದಿದ್ರೆ ಅವರಿಗೆ ಏನು, ನಾವು ಸಿಸ್ಟಮ್ ಪೊಲೀಸ್ ಆಗ್ಬಾರ್ದು ಅಂತ ಹೇಳ್ತಾರೆ. ಸೊ ಅದನ್ನ ಪಾಲನೆ ಮಾಡ್ಲಿಕ್ಕೆ ಗೊತ್ತಿರ್ಬೇಕು, ಮಾಡಿ ಅಂತ ಹೇಳ್ಬೇಕು ನಾವು. ಏನಾದ್ರೂ ಹೆಚ್ಚು ಕಡಿಮೆ ತೊಂದರೆ ಆದ್ರೆ ಕಂಪನಿ ಸಪೋರ್ಟ್ ಮಾಡ್ತದೆ. ಯಾರಾದ್ರೂ ಅನ್ಎಥೆಟಿಕಲ್ ಪ್ರಾಕ್ಟೀಸ್ ಅನ್ನ ಮಾಡಿದ್ರೆ ಅವರಿಗೆ ಕಂಪನಿಗೆ ಹೇಗೆ ಲಿಂಕ್ ಮಾಡ್ಬೇಕು, ಮೇಲ್ ಮಾಡ್ಬೇಕು, ಇದನ್ನೆಲ್ಲ ಕಲಿಸ್ಕೊಡ್ಬೇಕು. ಟ್ರೈನಿಂಗ್ ಇದೆಯಲ್ಲ, ಇಟ್ಸ್ ವೆರಿ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಸೆಗ್ಮೆಂಟ್ ಇನ್ ನೆಟ್ವರ್ಕ್ ಮಾರ್ಕೆಟಿಂಗ್.
ನೆಕ್ಸ್ಟ್ ಲೆವೆಲ್ ಗೆ ಹೋಗ್ಬೇಕು ಅಂದ್ರೆ ಟ್ರೈನಿಂಗ್ ಬೇಕೇ ಬೇಕು. ಲಿಸ್ಟಿಂಗ್, ಇನ್ವಿಟೇಷನ್ ಸ್ಕ್ರಿಪ್ಟ್, ಬಿಒಎಂ, ಶೋ ದ ಪ್ಲಾನ್, ದೆನ್ ಕನ್ಸ್ಯೂಮರ್ ಲಿಸ್ಟ್, ನೇಮ್ ಲಿಸ್ಟ್, ಬೇಸಿಕ್ ಟ್ರೈನಿಂಗ್, ಇದನ್ನ ಒಂದು ಸಪರೇಟ್ ಸಪರೇಟ್ ಕ್ಲಾಸ್ಗಳನ್ನ ಕಂಡಕ್ಟ್ ಮಾಡ್ತಾ ಇರ್ತೀವಿ ನಾವು. ಇದನ್ನ ಹೇಗೆ ಮಾಡ್ಬೋದು ಅಂತ ಹೇಳಿ, ಲಿಸ್ಟ್ ಮಾಡೋದು ಹೇಗೆ, ಇನ್ವೈಟ್ ಮಾಡೋದು ಹೇಗೆ, ಕನ್ಸ್ಯೂಮರ್ ಲಿಸ್ಟ್ ಮಾಡ್ಕೊಳ್ಳೋದು ಹೇಗೆ, ಟ್ರೈನಿಂಗ್ ಅಲ್ಲಿ ಮಾಡ್ಯೂಲ್ಸ್ ಅನ್ನ ಹೇಗೆ ಮಾಡ್ಬೇಕು, ಇವನ್ನೆಲ್ಲ ಮಾಡ್ಬೇಕು. ಕೊನೆ ಲಾಸ್ಟ್ ನಿಮ್ಗೆ ಹೇಳುದು, ಡಿ ಎಕ್ಸ್ ಎನ್ ಅಲ್ಲಿ ನೀವು ಒಂದು ಹೆಜ್ಜೆ ಮುಂದಿದ್ರೆ ನಿಮ್ಮ ಹಿಂದೆ ಸಾಕಷ್ಟು ಜನ ಬರ್ಲಿಕ್ಕೆ ರೆಡಿ ಇದ್ದಾರೆ ಅಲ್ವಾ. ಇನ್ ಡಿ ಎಕ್ಸ್ ಎನ್ ಯು ಆರ್ ಆನ್ ಯುವರ್ ಓನ್ ಬಟ್ ನಾಟ್ ಅಲೋನ್. ನಾನು ಇದನ್ನ ಹೇಳ್ಬೋದು, ನಮ್ಮ ಮೀಟಿಂಗ್ ಗಳಲ್ಲಿ ನೋಡಿ, ಮೊನ್ನೆ ಒಂದು ಲೀಡರ್ಸ್ ಮೀಟಿಂಗ್ ಆಯ್ತು ನಮ್ಮಲ್ಲಿ. ಸೊ ಕಂಪನಿ ಮೀಟಿಂಗ್ ಮುಗಿಯೋ ಹಂತಕ್ಕೆ ಬಂತು, ಯಾರು ಕ್ವಶನೇ ಕೇಳಲಿಲ್ಲ. ಸೊ ಮೋಟಿವೇಟ್ ಆಗ್ಬೇಕಾಗಿತ್ತಲ್ಲ, ಯಾರೋ ಒಬ್ರು ಕ್ವಶನ್ ಕೇಳಿದ್ಮೇಲೆ ಆಮೇಲೆ ಮತ್ತೆ ಒನ್ ಅವರ್ ಆಯ್ತು ಮೀಟಿಂಗ್. ಹಾಗೆ ನೀವು ಮೊದಲಿಗರಾಗಿ ನಿಮ್ ಹಿಂದೆ ಜನ ಎಲ್ಲ ಬರ್ತಾರೆ. ಸೊ ಅದಕ್ಕೋಸ್ಕರ ಹೇಳೋದು ನಾನು, ನೀವು ಫಸ್ಟ್ ಮುಂದೆ ಹೋಗಿ, ಯಶಸ್ ನಿಮ್ಮ ಹಿಂದೆ ಇರ್ತದೆ. ಸೊ ಈ ಅವಕಾಶ ಕೊಟ್ಟಿರುವ ನಿಮ್ಗೆಲ್ಲ ನಾನು ಸದಾ ಚಿರಋಣಿಯಾಗಿರ್ತೀನಿ. ಸೊ ಟೈಮ್ ತುಂಬಾ ಆಗೋಯ್ತು. ಸೊ ಓಕೆ, ಸೊ ನಾವು ಇಲ್ಲಿಗೆ ಇವತ್ತಿನ ಒಂದು ಮೀಟಿಂಗ್ ಅನ್ನು ನಾನು ಮುಗಿಸ್ತಾ ಇದ್ದೀನಿ. ನಿಮ್ಗೆಲ್ಲರಿಗೂ ಕೂಡ ಶುಭವಾಗ್ಲಿ ಖಂಡಿತವಾಗ್ಲು. ಓಕೆ ರಾಜೇಂದ್ರ ಭಟ್ರೆ, ಏನು ಇವತ್ತು ಒಂದು ಟ್ರೈನಿಂಗ್ ಬಾರಿ ಮೂಡಲ್ಲಿ ಟ್ರೈನಿಂಗ್ ಕೊಟ್ಟಿದ್ರು, ಬಾರಿ ಒಳ್ಳೇದಾಗಿದೆ. ಆಕ್ಚುಲಿ ಈ ಸ್ಲೈಡ್ಸ್ ಇದೆಯಲ್ಲ, ಆಕ್ಚುಲಿ ಇದು ಎನ್ ಡಿ ಟಿ ಸ್ಲೈಡ್ಸ್ ಅಲ್ಲ. ಆಕ್ಚುಲಿ ಎನ್ ಡಿ ಟಿ ಸ್ಲೈಡ್ಸ್ ಅಂತ ಹೇಳಿದ್ರೆ ನ್ಯೂ ಡಿಸ್ಟ್ರಿಬ್ಯೂಟರ್ ಟ್ರೈನಿಂಗ್, ಬಟ್ ಇದು ಟೀಚರ್ಸ್ ಟ್ರೈನಿಂಗ್. ಈ ಸ್ಲೈಡ್ಸ್ ಇದೆಯಲ್ಲ, ಇದು ಟೀಚರ್ಸ್ ಗೆ ಕಲಿಸುವಂತ ಟ್ರೈನಿಂಗ್. ಅಂದ್ರೆ ಯಾರೆಲ್ಲ ಎನ್ ಡಿ ಟಿ ಆಗಿದೆಯಲ್ಲ ಅವರಿಗೆ ಕಲಿಸುವಂತ ಟ್ರೈನಿಂಗ್ ಸ್ಲೈಡ್ಸ್. ಯಾಕೆಂದ್ರೆ ಅದನ್ನ ನೀವು ಇವತ್ತು ಚೆನ್ನಾಗೆ ಮಾಡಿದಿರಿ, ನೋ ಪ್ರಾಬ್ಲಮ್, ಇದನ್ನ ಚೆನ್ನಾಗೆ ಮಾಡಿದಿರಿ. ಈಗ ಯಾಕಂದ್ರೆ ನೀವು ಟೀಚರ್ಸ್ ಗೆ ಟೀಚರ್ ಅಂದ್ರೆ ಟೀಚಿಂಗ್ ಸ್ಕೂಲ್ ಇದೆ ನೋಡಿ, ಟೀಚರ್ಸ್ ಟ್ರೈನಿಂಗ್ ಸ್ಕೂಲ್ ಇದೆ ನೋಡಿ, ಅದರಲ್ಲಿ ಆ ಟೀಚರ್ಸ್ ಗೆ ಕಲಿಸುವಂತ ಸ್ಲೈಡ್ಸ್ ಗಳಿದು ತುಂಬಾ ಒಳ್ಳೇದಾಗಿದೆ, ತುಂಬಾ ಚೆನ್ನಾಗೆ ಮಾಡಿದಿರಿ. ಆಕ್ಚುಲಿ ಇದನ್ನ ಪ್ರಿಪರೇಷನ್ ಮಾಡಿರೋದು ಒಂದು ಕಂಪನಿ ಏನೋ ಒಂದು ಸರ್ಟಿಫಿಕೇಟ್ ಕೋರ್ಸ್ ಅಂತ ಮಾಡ್ತಾ ಇದಾರೆ, ಅದಕ್ಕೆ ಈ ಸ್ಲೈಡ್ಸ್ ಅನ್ನ ರೆಡಿ ಮಾಡಿದ್ದಾರೆ. ಅದನ್ನ ನೀವು ಸಹ ಈಗ ಫಸ್ಟ್ ಟೈಮ್ ಇದು ಈ ಸ್ಲೈಡ್ಸ್ ಎಲ್ಲ ನೀವು ಮಾಡ್ತಾ ಇರೋದು. ರಿಯಲಿ ವಂಡರ್ಫುಲ್ ಪ್ರೆಸೆಂಟೇಶನ್, ತುಂಬಾ ಒತ್ತು ಕೊಟ್ಟಿದ್ರಿ.